ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ओम ज्ञाति ज्ञानांजन शख चक्ष तस्में श्रीगुरा नम नमो विष्णुपादय कृष्ण प्रेषाय गोज श्रीमती भक्ति वेदातस्वामी नाम नमस्ते सारस्वतीदेवौरवाणी प्रचारिणे निर्विशेषु नेवादि पाश्चातरिणी जय श्री कृष्ण चैतन्य प्रभु नित्यानंद अद्वैतकर्शिवासा हरे कृष्ण हरे कृष्ण 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 हरे 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 राम हरे राम 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 हरे हरे जय जय श्री चैतन्य जय नित्यानंद जय चंद्र जय गौरवृंद जय जय श्री चैतन्य जय नित्यानंद जय चंद्र जय गौरवृंद జయ జయ శ్రీ చైతన్య జయ నిత్యానంద జయైత చంద్ర జయ గోళ భక్త వృద్ధ ఆదిలీలా అధ్యాయ ఒ ఈశ్వరస్వరూప భక్త తధిష్టాన భక్తిర హృదయే కృష్ణేర సతత విశ్రామ ಪ್ರೀತಿಯಿಂದ ಸದಾ ಭಗವಂತನ ಸೇವೆ ಮಾಡುತ್ತಿರುವ ಶುದ್ಧ ಭಕ್ತನು ಸಾಕ್ಷಾತ್ ಭಗವಂತನೇ ಭಗವಂತನು ಸದಾ ಅವನ ಹೃದಯದಲ್ಲಿ ನೆಲೆಸಿರುತ್ತಾನೆ ಭಗವಂತನು ಅದ್ವಿತೀಯ ಆದ್ದರಿಂದಲೇ ಅವನು ಸರ್ವಶಕ್ತ ಅವನಲ್ಲಿ ಊಹೆಗೂ ನಿಲುಕದಷ್ಟು ಶಕ್ತಿಗಳಿವೆ ಅವುಗಳಲ್ಲಿ ಮೂರು ಮುಖ್ಯವಾದವು ಭಕ್ತನು ಈ ಮೂರು ಶಕ್ತಿಗಳಲ್ಲಿ ಒಂದು ಅವನು ಶಕ್ತಿವಂತನಲ್ಲ ಶಕ್ತಿವಂತನ್ ಶಕ್ತಿವಂತ ಯಾವಾಗಲೂ ಭಗವಂತ ಭಕ್ತನ ಶಕ್ತಿ ಭಗವಂತನ ಸೇವೆಗೆ ಮೀಸಲು ಬದ್ಧತೆಯ ಹಂತದಲ್ಲಿ ಕೃಷ್ಣನ ಮತ್ತು ಗುರುವಿನ ಕೃಪೆಯಿಂದ ಜೀವಿಯು ತನ್ನ ಭಕ್ ಭಗವತ್ ಸೇವಾ ಮನೋಭಾವದ ಆಚ್ಛಾದನವನ್ನು ತೆಗೆಯಬಹುದು ಆಗ ಭಗವಂತನು ತಾನೇ ಅವನ ಹೃದಯದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಮತ್ತು ಕೃಷ್ಣನು ಶುದ್ಧ ಭಕ್ತರೆಲ್ಲರ ಹೃದಯದಲ್ಲೂ ಇದ್ದಾನೆಂದು ಅವನು ತಿಳಿಯಬಹುದು ನಿಜವಾಗಿ ಕೃಷ್ಣನು ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲೂ ಇದ್ದಾನೆ ಆದರೆ ಭಕ್ತನಿಗೆ ಮಾತ್ರ ಈ ವಿಷಯ ಗೊತ್ತಾಗುತ್ತದೆ ಹ್ಮ್ ಹೇಳ್ತಾರೆ ಭಗವಂತ ಆ ಶುದ್ಧ ಭಕ್ತನ ಹೃದಯದಲ್ಲಿ ನೆಲೆಸಿರ್ತಾನೆ ಹ್ಮ್ ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೆನ ಸಂತ ಸದೈವ ಹೃದಯ ವಿಲೋಕಯಂತಿ ಆ ಯಾರ ಹೃದಯ ಪ್ರೇಮದಿಂದ ತುಂಬಿದೆಯೋ ಕೃಷ್ಣ ಅಲ್ಲಿ ನೆಲೆಸ್ತಾನೆ ಹ್ಮ್ ಅದೇ ಭಗವಂತನಲ್ಲಿ ಮೂರು ಶಕ್ತಿಗಳಿವೆ ಅದರಲ್ಲಿ ಒಂದು ಭಕ್ತ ಭಕ್ತ ಶಕ್ತಿವಂತ ಅಲ್ಲ ಹ್ಮ್ ಭಗವಂತ ಶಕ್ತಿವಂತ ಭಕ್ತ ಶಕ್ತಿ ಭಕ್ತಿ ಭಕ್ತಿಯ ಅಥವಾ ಲಾದಿನಿ ಶಕ್ತಿ ಭಗವಂತನ ಅಂತರಂಗ ಶಕ್ತಿಯಲ್ಲಿ ಮೂರು ಭಾಗಗಳಿವೆ ಸಂಧಿನಿ ಸಂವಿತ್ ಲಾದಿನಿ ಸೊ ಆ ಆ ಶಕ್ತಿಯ ಒಂದು ರೂಪ ಅಂದ್ರೆ ಆ ಲಾದಿನಿ ಶಕ್ತಿ ಭಕ್ತಿ ಅಂದ್ರೆ ಲಾದಿನಿ ಶಕ್ತಿಯ ಪ್ರದರ್ಶನ ಯಾಕಂದ್ರೆ ಲಾದಿನಿ ಶಕ್ತಿಯಿಂದ ಕೃಷ್ಣ ಸಂತೃಪ್ತನಾಗ್ತಾನೆ ಕೃಷ್ಣನಿಗೆ ಆನಂದ ಸಿಗುತ್ತೆ ಹ್ಮ್ ಕೃಷ್ಣನಿಗೆ ಆನಂದ ಕೊಡುವಂತ ಕೆಲಸ ಭಕ್ತಿ ಹಾಗಾಗಿ ಭಕ್ತಿ ಒಂದು ಆಹ್ಲಾದಿನಿ ಶಕ್ತಿಯ ಒಂದು ಪ್ರದರ್ಶನ ಅಥವಾ ರೂಪ ಅಂತ ಹೇಳ್ಬೋದು ಹ್ಮ್ ಮತ್ತೆ ಈ ಭಕ್ತಿಯಿಂದ ಭಗವಂತ ಸ್ವಯಂ ಭಗವಂತನೇ ನಿಯಂತ್ರಿತನಾಗೋಗ್ತಾನೆ ಹಾಗಾಗಿ ಭಕ್ತಿ ಭಗವಂತನಿಗಿಂತ ಹೆಚ್ಚು ಶಕ್ತಿಯುತವಾದದ್ದು ಭಕ್ತನಲ್ಲಿ ಇರೋ ಶಕ್ತಿ ಈ ಭಕ್ತಿ ಹ್ಮ್ ಅಂದ್ರೆ ಶಕ್ತಿವಂತ ಭಗವಂತ ಹ್ಮ್ ಇದು ಎರಡು ನಾವು ಗೊಂದಲಕ್ಕೀಡಾಗ್ಬಾರ್ದು ಆದ್ರೆ ಬದ್ಧ ಸ್ಥಿತಿಯಲ್ಲಿ ಈ ಒಂದು ಭಕ್ ಭಕ್ತಿ ಮುಚ್ಚ ಮುಚ್ಚೋಗಿರುತ್ತೆ ಅದು ಹ್ಮ್ ಎಲ್ಲರ ಹೃದಯದಲ್ಲೂ ಭಕ್ತಿ ಸುಪ್ತವಾಗಿದೆ ಸುಪ್ತವಾಗಿದೆ ಅಂದ್ರೆ ಭೌತಿಕ ಆವರಣದಿಂದ ಮುಚ್ಚಲ್ಪಟ್ಟಿದೆ ಅದು ಹ್ಮ್ ಹಾಗಾಗಿ ಅದು ಪ್ರಕಟ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ ಹ್ಮ್ ಪ್ರಕಟವಾಗೋದು ಅಂದ್ರೆ ಆ ಆವರಣವನ್ನು ತೆಗೆದುಹಾಕಬೇಕು ಆವರಣ ಏನು ಭೌತಿಕ ಆವರಣ ಅದು ಹ್ಮ್ ಹೊಳೆ ಕಲ್ಮಶ ಆ ಕಲ್ಮಶ ಹಾಕಿದಾಗ ಆ ಶುದ್ಧ ಭಕ್ತಿ ಪ್ರದರ್ಶಿತವಾಗತ್ತೆ ಹ್ಮ್ ಅದು ಕೃಷ್ಣ ಪ್ರೇಮ ಹಾಗಾಗಿ ಜೀವನದ ಉದ್ದೇಶ ನಮ್ಮ ಕಾರ್ಯಗಳ ಎಲ್ಲಾ ಸಕಲ ಕಾರ್ಯಗಳ ಉದ್ದೇಶ ಏನಿರ್ಬೇಕು ಸುಮ್ನೆ ಪರಿಶುದ್ಧಗೊಳ್ಳೋದು ಅಷ್ಟೇ ನಮ್ಮ ಕೆಲಸ ಯಾಕೆಂದ್ರೆ ಪರಿಶುದ್ಧಗೊಂಡ ತಕ್ಷಣ ಭಕ್ತಿ ಸ್ವಯಂಚಾಲಿತವಾಗಿ ಪ್ರದರ್ಶಿತವಾಗತ್ತೆ ನಾವೇನು ಇಲ್ಲ ಅದಕ್ಕೆ ಅಂದ್ರೆ ನಾವು ಮಾಡ್ತಾ ಇರೋ ಪ್ರಕ್ರಿಯೆಯಿಂದ ನಮ್ಮನ್ನ ನಮ್ಮ ಭಕ್ತಿಯನ್ನ ಆವರಿಸಿರುವಂತಹ ಆ ಒಂದು ಕಲ್ಮಶವನ್ನ ನಾವು ತೆಗೆದಾಕ್ತಾ ಇದೀವಿ ಅಷ್ಟೇ ಎಷ್ಟು ಬೇಗ ಕಲ್ಮಶವನ್ನು ತೆಗೆದಾಕ್ತೀವೋ ಅಷ್ಟು ಬೇಗ ಶುದ್ಧ ಭಕ್ತಿ ಕೃಷ್ಣ ಪ್ರೇಮ ಪ್ರಕಟವಾಗತ್ತೆ ಕೃಷ್ಣ ಪ್ರೇಮ ಪ್ರಕಟವಾಗೋದು ಕೃಷ್ಣನ ಕೃಪೆಯಿಂದ ಆದರೆ ಕೃಷ್ಣ ನೋಡ್ತಾನೆ ಈ ಭಕ್ತರು ಬಹಳ ಪ್ರಾಮಾಣಿಕತೆಯಿಂದ ನಿಷ್ಠಾವಂತರಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಕೃಷ್ಣ ದಯಪಾಲಿಸ್ತಾನೆ ಆದ್ರೆ ನಾವು ತಿಳ್ಕೊಬೇಕು ಸುಮ್ಮನೆ ಆ ಅಚ್ಚಾದನೆಯನ್ನು ಆ ಕವರಿಂಗ್ ಆವರಣವನ್ನ ನಾವು ತೆಗೆದಾಕಬೇಕು ಅಷ್ಟೇ ಇನ್ನೇನು ಮಾಡಬೇಕಾಗಿಲ್ಲ ಹ್ಮ್ ಆ ಅದಕ್ಕೆ ಭಕ್ತಿಯ ಪ್ರಕ್ರಿಯೆಯನ್ನ ನಾವು ಬಹಳ ಗಂಭೀರವಾಗಿ ಪಾಲಿಸ್ಬೇಕು ಹ್ಮ್ ಇಲ್ಲಾಂದ್ರೆ ಏನು ಪ್ರಯೋಜನ ಇಲ್ಲ ಅಂದ್ರೆ ಇವಾಗ ಹೆಂಗ ಅರ್ಥ ನಾವು ಇವಾಗ ಸುಮ್ಮನೆ ಯಾರೋ ಹಾಡು ಹಾಡ್ತಾ ಇದ್ದಾರೆ ಹರೇ ಕೃಷ್ಣ ಮಹಾಮಂತ್ರ ಅಲ್ಲ ಸುಮ್ಮನೆ ಯಾರೋ ಹಾಡು ಹಾಡ್ತಾ ಇದಾರೆ ಆ ಹಾಡ್ ಹಾಡೋದ್ರಿಂದ ಅವರು ತಮ್ಮ ಜೀವನದಲ್ಲಿ ಕಲ್ಮಶವನ್ನು ತಂದುಕೋತಾ ಇದ್ದಾರೆ ಯಾಕಂದ್ರೆ ಅದು ಭೌತಿಕವಾದದ್ದು ಹ್ಮ್ ಅದೇ ಹಾಡನ್ನು ನಾವು ಕೃಷ್ಣನ ಗುಣಗಾನದಲ್ಲಿ ಹಾಡಿದಾಗ ಹ್ಮ್ ಆ ಹಾಡು ನಮ್ಮ ಪರಿಶುದ್ಧತೆಗೆ ಕಾರಣವಾಗುತ್ತೆ ಸೊ ಹೀಗೆ ನಾವು ಮಾಡೋ ಪ್ರತಿಯೊಂದು ಕೆಲಸವೂ ಕೂಡ ಪರಿಶುದ್ಧತೆಗೆ ಕಾರಣವಾಗಬೇಕು ಅದು ಭಗವಂತನಿಗೆ ಸಂಬಂಧಿತವಾದಾಗ ಅದು ಪರಿಶುದ್ಧತೆಗೆ ಕಾರಣವಾಗುತ್ತೆ ಪರಿಶುದ್ಧರಾದ ತಕ್ಷಣ ಆಚಾದನೆ ಆವರಣ ಕವರಿಂಗ್ ಹೊರಟೋಗ್ಬಿಡತ್ತೆ ಭಕ್ತಿ ಪ್ರಕಟವಾಗುತ್ತೆ ಅಷ್ಟೇ ಮಾಡ್ಬೇಕಾದ್ರೂ ನಾವು ಆಗ ಭಗವಂತ ತಾನೇ ಅವನ ಹೃದಯದಲ್ಲಿ ಕಾಣಿಸ್ಕೊಳ್ತಾನೆ ಯಾಕಂದ್ರೆ ಆ ಆವರಣ ಹೋದ ತಕ್ಷಣ ಗೋವಿಂದ ವಿಶ್ರಾಮ್ ಹ್ಮ್ ಗೋವಿಂದ ಅಲ್ಲಿ ಆ ವಿಶ್ರಮಿಸ್ತಾ ಇದ್ದಾನೆ ಅಂತಹ ಭಕ್ತರ ಹೃದಯದಲ್ಲಿ ಕಾಣುತ್ತೆ ಭಗವ ಭಕ್ತನಿಗೆ ಹ್ಮ್ ಬಹಳ ಮುಂದುವರೆದಂತಹ ಹಂತ ಹ್ಮ್ ಮತ್ತೆ ಆಗ ಅವನಿಗೆ ಗೊತ್ತಾಗತ್ತೆ ಓ ಕೃಷ್ಣ ಎಲ್ಲಾ ಶುದ್ಧ ಭಕ್ತರ ಹೃದಯದಲ್ಲೂ ಇದ್ದಾನೆ ಹ್ಮ್ ಶುದ್ಧ ಭಕ್ತರ ಹೃದಯದಲ್ಲಿ ಪರಮಾತ್ಮ ಇಲ್ಲ ಚತುರ್ಭುಜ ವಿಷ್ಣು ಇಲ್ಲ ಕೃಷ್ಣ ಕೂತಿದ್ದಾನೆ ಶುದ್ಧ ಭಕ್ತರ ಹೃದಯದಲ್ಲಿ ಸಾಧುವೋ ಹೃದಯ ಮಯ್ಯಂ ಸಾಧು ನಾ ಹೃದಯ ತ್ವಹಂ ಮದನ್ಯತ್ತೇನ ಜಾನಂತೀ ನಾಹಂ ತೇಭ್ಯೋ ಮನಾಗಪೀ ಸಾಧು ಸಂತರು ನನ್ನ ಹೃದಯ ನಾನೇ ಅವರ ಹೃದಯ ಅವರಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ ಆದ್ದರಿಂದ ನಾನು ಬೇರೆ ಯಾರನ್ನೂ ನನ್ನವರು ಎಂದು ಪರಿಗಣಿಸುವುದಿಲ್ಲ ನೋಡಿ ಎಷ್ಟು ಸುಂದರವಾದ ಶ್ಲೋಕ ಹ್ಞೂ ಕೃಷ್ಣ ಹೇಳ್ತದಾನೆ ಇದು ಭಾಗವತ ಒಂಬತ್ತನೇ ಸ್ಕಂದ ನಾಲ್ಕನೇ ಅಧ್ಯಾಯ ಅರವತ್ತೆಂಟನೇ ಶ್ಲೋಕ ಊರ್ವಾಸಮುತಿ ದುರ್ವಾಸಮುನಿ ಮತ್ತು ಅಂಬರೀಷ ಮಹಾರಾಜರ ನಡುವೆ ಮನಸ್ತಾಪ ಬಂದಾಗ ಈ ಶ್ಲೋಕ ಬರುತ್ತದೆ ಏನು ಇದ್ದಾನೆ ಭಗವಂತ ಸಾಧು ಸಂತರು ನನ್ನ ಹೃದಯ ನಾನು ಅವರ ಹೃದಯ ಅವರಿಗೆ ನನ್ನನ್ನ ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ ಆ ನನಗೂ ಕೂಡ ಅವರನ್ನ ಬಿಟ್ರೆ ಯಾರು ಗೊತ್ತಿಲ್ಲ ಅಂದ್ರೆ ನಾನು ಬೇರೆ ಯಾರನ್ನು ನನ್ನವರು ಅಂತ ಪರಿಗಣಿಸೋದಿಲ್ಲ ಅಂದ್ರೆ ಭಕ್ತರನ್ನ ಭಗವಂತ ನನ್ನವರು ಅಂತ ಪರಿಗಣಿಸ್ತಾನೆ ಯಾರು ಶುದ್ಧ ಭಕ್ತರನ್ನು ಈ ಮನಸ್ತಾಪದಿಂದಾಗಿ ದುರ್ವಾಸ ಮುನಿ ಅಂಬರೀಷ ಮಹಾರಾಜನ್ನು ಕೊಲ್ಲಲು ಯತ್ನಿಸಿದ ಆಗ ಕೃಷ್ಣನ ಸುದರ್ಶನ ಚಕ್ರವು ಆ ಭಕ್ತನಾದ ರಾಜನ ರಕ್ಷಣೆಗೆ ಬಂದಿತು ಸುದರ್ಶನ ಚಕ್ರವು ಮುನಿಯ ಬೆನ್ನಟ್ಟಿದಾಗ ಅವನು ಆ ಅಸ್ತ್ರಕ್ಕೆ ಹೆದರಿ ಪಲಾಯನ ಮಾಡಿ ಸ್ವರ್ಗಲೋಕದ ಎಲ್ಲಾ ದೇವತೆಗಳ ಮೊರಹ ಮೊರೆ ಹೊಕ್ಕನು ಅವರಲ್ಲಿ ಯಾರೊಬ್ಬರೂ ಅವನನ್ನು ಇವನನ್ನು ಶಿಕ್ಷ ರಕ್ಷಿಸಲಾಗಲಿಲ್ಲ ಆಗ ಮುನಿ ವಿಷ್ಣುವಿನ ಬಳಿ ಕ್ಷಮಯಾಚನೆ ಮಾಡಿದ ವಿಷ್ಣು ತಾನು ಕ್ಷಮಾದಾನ ಮಾಡಲು ಸಾಧ್ಯವಿಲ್ಲವೆಂದು ಕ್ಷಮಾದಾನ ಬೇಕಾಗಿದ್ದ ಪಕ್ಷದಲ್ಲಿ ಅವನು ಅಂಬರೀಷ ಮಹಾರಾಜನಿಂದ ಪಡೆಯಬೇಕೆಂದು ತಿಳಿಸಿದನು ಆ ಸಂದರ್ಭದಲ್ಲಿ ವಿಷ್ಣು ಈ ಶ್ಲೋಕವನ್ನು ಹೇಳಿದನು ಭಗವಂತನು ಪೂರ್ಣನು ಸಮಸ್ಯಾರಹಿತನು ಆದ್ದರಿಂದ ತನ್ನ ಭಕ್ತರ ಯೋಗಕ್ಷೇಮವನ್ನು ತುಂಬು ಹೃದಯದಿಂದ ನೋಡಿಕೊಳ್ಳಬಲ್ಲನು ತನ್ನ ಪಾದಾರವಿಂದಗಳನ್ನು ಆಶ್ರಯಿಸಿರುವ ಎಲ್ಲರನ್ನು ಉದ್ಧರಿಸುವುದು ರಕ್ಷಿಸುವುದು ಅವನ ಚಿಂತೆ ಇದೇ ಜವಾಬ್ದಾರಿಯನ್ನು ಗುರುವಿಗೂ ವಹಿಸಲಾಗಿದೆ ಭಗವಂತನ ಪ್ರತಿನಿಧಿಗಳಾಗಿ ತನಗೆ ಶರಣಾದ ಭಕ್ತರು ಭಕ್ತಿ ಸೇವೆಯಲ್ಲಿ ಹೇಗೆ ಪ್ರಗತಿ ಹೊಂದುತ್ತಾರೆಂಬುದು ಸದ್ಗುರುವಿನ ಚಿಂತೆ ಭಗವಂತನಿಗೆ ತನ್ನ ಚರಣಾರವಿಂದಗಳ ಆಶಯ ಪಡೆದು ತನ್ನ ಜ್ಞಾನ ಪಡೆಯಲು ಯತ್ನಿಸುವ ತನ್ನ ಭಕ್ತರ ಬಗ್ಗೆ ಜ್ಞಾನ ನೋಡಿ ಎಷ್ಟು ಚೆನ್ನಾಗಿ ಬರ್ದಿಯ ಆ ಭಗವಂತ ತನ್ನ ಭಕ್ತರ ಯೋಗಕ್ಷೇಮವನ್ನು ತುಂಬ ಹೃದಯದಿಂದ ನೋಡ್ಕೊಳ್ತಾನಂತೆ ಬಹಳ ಸಂತೋಷದಿಂದ ನೋಡ್ಕೊತಾನೆ ಭಕ್ತರ ಯೋಗಕ್ಷೇಮವನ್ನ ಹ್ಮ್ ತನ್ನ ಪಾದಾರವಿಂದಗಳನ್ನು ಆಶ್ರಯಿಸಿರುವ ಎಲ್ಲರನ್ನು ಉದ್ಧರಿಸುವುದು ರಕ್ಷಿಸುವುದು ಅವನ ಚಿಂತೆ ಭಗವಂತನಿಗೆ ಚಿಂತೆ ಯಾರು ಅವನ ಪಾದಾರವಿಂದಗಳನ್ನು ಆಶ್ರಯವನ್ನು ಪಡ್ಕೊಂಡಿದ್ದಾರೋ ಅವರನ್ನು ಉದ್ಧರಿಸೋ ಬಗ್ಗೆ ಭಗವಂತ ಚಿಂತೆ ಮಾಡ್ತಾನೆ ಇದಕ್ಕಿಂತ ಇನ್ನೇನ್ ಬೇಕು ಮತ್ತೆ ಅದೇ ಜವಾಬ್ದಾರಿಯನ್ನು ಗುರುವಿಗೂ ಕೊಡಲಾಗಿದೆ ಹಾಗಾಗಿ ನಾವು ಗುರುವಿನ ಚಿಂತೆಗೆ ಕಾರಣರಾಗಬಾರ್ದು ಗುರುವಿಗೆ ನಮ್ಮ ನಮ್ ನಮ್ಮಿಂದ ಚಿಂತೆ ಉಂಟಾಗಬಾರ್ದು ಅಂದ್ರೆ ಅವರು ಕೊಟ್ಟಿರುವಂತಹ ಉಪದೇಶಗಳನ್ನು ಪ್ರೌಪಾದ್ರು ಕೊಟ್ಟಿರೋ ಉಪದೇಶಗಳನ್ನು ನಾವು ಸರಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇವಾಗ ಗುರುಗಳಿಗೆ ನಾವು ಆತಂಕದ ವಿಷಯವಾಗೋದಿಲ್ಲ ಸಂತೋಷದ ವಿಷಯವಾಗಬೇಕು ಶಿಷ್ಯಂದ್ರು ಗುರುಗಳಿಗೆ ಸಂತೋಷದ ವಿಷಯವಾಗಬೇಕು ಓ ನನ್ನ ಶಿಷ್ಯಂದ್ರು ಪ್ರಗತಿ ಸಾಧಿಸ್ತಾ ಇದ್ದಾರೆ ಅಂತ ಗುರುಗಳು ನೋಡಿ ಸಂತೋಷ ಪಡ್ಬೇಕು ಅದು ಬಿಟ್ಟು ಅಯ್ಯೋ ಇವರು ಎಲ್ಲಿದಾರೋ ಅಲ್ಲೇ ಇದ್ದಾರಲ್ಲಪ್ಪ ಇನ್ನು ಜಾರತಾ ಇದ್ದಾರೆ ಕೆಳಗಿಳಿತಾ ಇದ್ದಾರೆ ಅಂತ ಚಿಂತೆ ಕೊಡಬಾರ್ದು ನಾವು ಆತಂಕ ಕೊಡಬಾರ್ದು ಹ್ಮ್ ಭಗವಂತನ ಪ್ರತಿನಿಧಿಗಳಾಗಿ ತನಗೆ ಶರಣಾದ ಭಕ್ತರು ಭಕ್ತಿ ಸೇವೆಯಲ್ಲಿ ಹೇಗೆ ಪ್ರಗತಿ ಹೊಂದುತ್ತಾರೆಂಬುದು ಸದ್ಗುರುವಿನ ಚಿಂತೆ ಭಗವಂತನಿಗೆ ಚೆನ್ನ ಶರಣಾರ್ವಿಂದಗಳ ಆಶಯ ಪಡೆದು ಆ ತನ್ನ ಜ್ಞಾನ ಪಡೆಯಲು ಯತ್ನಿಸುವ ತನ್ನ ಭಕ್ತರ ಬಗ್ಗೆ ಜ್ಞಾನ ಹ್ಮ್ ಭಗವಂತ ಯಾವಾಗಲೂ ಅಂತಹ ಶುದ್ಧ ಭಕ್ತರ ಬಗ್ಗೆ ಚಿಂತಿಸ್ತಾ ಇರ್ತಾನೆ ಆ ಗುರುಗಳು ಕೂಡ ಅಂತ ಭಕ್ತರ ಬಗ್ಗೆ ಚಿಂತಿಸ್ತಾ ಇರ್ತಾರೆ ಹ್ಮ್ ಹಾಗಾಗಿ ಅವರೆಲ್ಲರ ಕೃಪೆಯಿಂದ ಅಂತ ಭಕ್ತ ಖಂಡಿತವಾಗಿ ಹ್ಮ್ ಪ್ರಗತಿಯನ್ನು ಸಾಧಿಸ್ತಾನೆ ಭ ಭಗ ಭವದ್ವಿಧಾ ಭಾಗವತಾಸ್ ತೀರ್ಥಭೂತ ಸ್ವಯಂ ವಿಭೋ ತೀರ್ಥೀ ವಂತಿ ತೀರ್ಥ ಸ್ವಾಂತ್ ಸ್ವಾಂತಸ್ಥೇನ ಗದಾಭೃತ ನಿಮ್ಮ ಮಟ್ಟದ ಸಾಧು ಸಂತರು ಸ್ವತಃ ಪುಣ್ಯಕ್ಷೇತ್ರಗಳಿದ್ದಂತೆ ತಮ್ಮ ಶುದ್ಧ ಸ್ವಭಾವದಿಂದಾಗಿ ಅವರು ಭಗವಂತನ ನಿತ್ಯ ಸಂಗಾತಿಗಳು ಆದ್ದರಿಂದಲೇ ಅವರು ಪುಣ್ಯಕ್ಷೇತ್ರಗಳನ್ನು ಪರಿಶುದ್ಧಗೊಳಿಸಬಲ್ಲರು ಇಂದು ಮೊದಲನೇ ಸ್ಕಂದ ಮೂರನೇ ಅಧ್ಯಾಯ ಯುಧಿಷ್ಠಿರ ವಿದುರಿನಿಗೆ ಹೇಳ್ತಾ ಇರೋದು ಯುಧಿಷ್ಠರ ಮಹಾರಾಜನು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಿದ್ದ ವಿದುರನನ್ನು ಬರಮಾಡಿಕೊಳ್ಳುತ್ತಿದ್ದ ವಿದುರನಂತಹ ಶುದ್ಧ ಭಕ್ತರು ಪುಣ್ಯಕ್ಷೇತ್ರಗಳ ಸಾಕಾರ ರೂಪವೆಂದು ಯುಧಿಷ್ಠಿರ ಮಹಾರಾಜನು ಅವನಿಗೆ ಹೇಳಿದನು ಏಕೆಂದರೆ ಭಗವಂತನು ಸದಾ ಹೃದಯಗಳಲ್ಲಿ ನೆಲೆಸಿರುತ್ತಾನೆ ಆದ್ದರಿಂದ ಶುದ್ಧ ಭಕ್ತನು ಹೋದೆಡೆಯೆಲ್ಲ ಪುಣ್ಯಕ್ಷೇತ್ರವೇ ಅಂತ ಶುದ್ಧ ಭಕ್ತರು ಇರುವುದರಿಂದಲೇ ಪುಣ್ಯಕ್ಷೇತ್ರಕ್ಕೆ ಬೆಲೆ ಹ್ಞೂ ಇಲ್ಲಾಂದರೆ ಪುಣ್ಯಕ್ಷೇತ್ರಕ್ಕೆ ಬೆಲೆ ಇಲ್ಲ ಪುಣ್ಯಕ್ಷೇತ್ರಕ್ಕೆ ಬೆಲೆ ಇರೋದು ಯಾಕೆ ಅಂತ ಭಕ್ತರು ಅಲ್ಲಿದ್ದಾರೆ ಅದಕ್ಕೆ ಯಾಕೆ ಯಾಕೆಂದ್ರೆ ಅಂತ ಭಕ್ತರ ಹೃದಯದಲ್ಲಿ ಭಗವಂತ ನೆಲೆಸಿದ್ದಾನೆ ಹ್ಮ್ ಪ್ರೋಪಾದರು ಎಲ್ಲೋದ್ರೂ ಅದು ಬೃಂದಾವನ ಹ್ಮ್ ಜಗತ್ತಿನಲ್ಲಿ ಯಾವ ಎಷ್ಟು ಕೆಳಮಟ್ಟದ ಪತಿತ ಸ್ಥಾನಕ್ಕೆ ಜಾಗಕ್ಕೆ ಹೋದ್ರು ಕೂಡ ಅದು ಬೃಂದಾವನ ಯಾಕಂದ್ರೆ ಪ್ರೌಪಾದ್ರ ಹೃದಯದಲ್ಲಿ ಕೃಷ್ಣ ಯಾವಾಗಲೂ ನೆನೆಸಿರ್ತಾ ಇದ್ದ ಹ್ಮ್ ಇದುರನ ಬಗ್ಗೆ ಹೇಳ್ತಾ ಇದ್ರು ಇದರನ್ನು ಕೂಡ ಶುದ್ಧ ಭಕ್ತವನ ಹೃದಯದಲ್ಲೂ ಭಗವಂತ ನೆಲೆಸಿದ್ದ ಹಾಗಾಗಿ ಅವನು ಎಲ್ಲಿ ಹೋದರೂ ಕೂಡ ಅದು ತೀರ್ಥಕ್ಷೇತ್ರವಾಯಿತು ಸೇ ಭಕ್ತ ಸೇ ಭಕ್ತ ಗಣ ಹಯ ದ್ವಿವಿಧ ಪ್ರಕಾರ ಪಾರಿಷದ ಗಣ ಏಕ ಸಾಧಕ ಗಣ ಆರ ಅಂಥ ಶುದ್ಧ ಭಕ್ತರು ಎರಡು ಬಗೆ ವೈಯಕ್ತಿಕ ಸಹಚರರು ಪಾರಿಷದರು ಮತ್ತು ಆರಂಭಿಕ ಭಕ್ತರು ಸಾಧಕರು ಸೊ ಶುದ್ಧ ಭಕ್ತರಲ್ಲೂ ಎರಡು ಬಗೆ ಇದೆ ಒಂದು ವೈಯಕ್ತಿಕ ಸಹಚರರು ಅಂದ್ರೆ ನಿತ್ಯ ಸಿದ್ಧರು ಇನ್ನೊಂದು ಸಾಧಕರು ಭಕ್ತರು ನಮ್ಮ ಥರ ಭಗವಂತನ ಪರಿಪೂರ್ಣ ಕಿಂಕರರನ್ನು ಅವನ ವೈಯಕ್ತಿಕ ಸಹಚರರೆಂದು ಭಾವಿಸಲಾಗಿದೆ ಪರಿಪೂರ್ಣ ಕಿಂಕರರಿ ಸಂಪೂರ್ಣವಾ ಪರಿಪೂರ್ಣ ಪರ್ಫೆಕ್ಟ್ ಆದರೆ ಪರಿಪೂರ್ಣತೆ ಸಾಧಿಸಲು ಪ್ರಯತ್ನಿಸುತ್ತಿರುವ ಭಕ್ತರನ್ನು ಆರಂಭಿಕ ಭಕ್ತರು ಸಾಧಕರು ಎಂದು ಕರೆಯುತ್ತಾರೆ ಸಹಚರರಲ್ಲಿ ಕೆಲವರು ಭಗವಂತನ ವೈಭವದಿಂದ ಆಕರ್ಷಿತರಾಗುತ್ತಾರೆ ಇತರರು ಭಗವಂತನ ದಾಂಪತ್ಯ ಮಾಧುರ್ಯ ಪ್ರೇಮದಿಂದ ಆಕರ್ಷಿತರಾಗುತ್ತಾರೆ ಹಿಂದಿನ ಭಕ್ತರನ್ನು ಭಕ್ತಿ ಸೇವೆ ಸಲ್ಲಿಸಲು ವೈಕುಂಠ ಲೋಕದಲ್ಲಿ ಇರಿಸಲಾಗುತ್ತದೆ ಆಮೇಲಿನ ಭಕ್ತರು ವೃಂದಾವನದಲ್ಲಿ ನೇರ ಸೇವೆಯಲ್ಲಿ ಇರುತ್ತಾರೆ ಇಲ್ಲಿ ಮುಖ್ಯವಾಗಿ ಪ್ರೋಪ ಆದರೂ ವೈದಿ ಭಕ್ತಿ ಮತ್ತು ರಾಗಾನುಗ ಭಕ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ ಯಾರು ವೈದಿ ಭಕ್ತಿಯನ್ನ ಆಚರಿಸ್ತಾ ಇದ್ದಾರೋ ಅಂದ್ರೆ ಭಗವಂತನ ವೈಭವದಿಂದ ಯಾರು ಆಕರ್ಷಿತರಾಗಿದ್ದಾರೋ ಅವರು ವೈಕುಂಠಕ್ಕೆ ಹೋಗ್ತಾರೆ ಭಗವಂತಿನ ಭಗವಂತನ ಮಾಧುರ್ಯದಿಂದ ಸಿಹಿ ಮಾಧುರ್ಯ ಮಧುರ ಮಧುರತೆಯಿಂದ ಯಾರು ಆಕರ್ಷಿತರಾಗ್ತಾರೋ ಅವರು ಗೋಲೋಕಕ್ಕೆ ಹೋಗ್ತಾರೆ ಹ್ಮ್ ಅದು ಆ ಗೋಲೋಕಕ್ಕೆ ಹೋಗೋದಕ್ಕೆ ನಮಗೆ ಕೃಷ್ಣನ ಮಧುರತೆಯಿಂದ ನಾವು ಆಕರ್ಷಿತರಾಗಬೇಕು ಹ್ಞೂ ಮಧುರಾಧಿಪತೆ ರಖಿಲಂ ಮಧುರಂ ಹ್ಮ್ ಕೃಷ್ಣನ ಮಧುರತೆ ಏನು ಅನ್ನೋದನ್ನ ನಾವು ಮಧುರು ಶ್ರವಣ ಮಾಡಬೇಕು ಕೃಷ್ಣ ಎಷ್ಟು ಮಧುರ ಅಂತ ಆ ಶ್ರವಣ ಮಾಡದೇ ನಮಗೆ ಕೃಷ್ಣನ ಸಾಮಾನ್ಯವಾಗಿ ನಮಗೆ ದೇವರು ಭಗವಂತ ಅಂದ್ರೆ ಅವನು ಅವನ ವೈಭವವೇ ಮನಸ್ಸಿಗೆ ಬರೋದು ಸಾಮಾನ್ಯವಾಗಿ ಅವನು ಶಕ್ತಿವಂತ ಅವನು ಐಶ್ವರ್ಯಪೂರ್ಣ ಅವನ ನಮಗೆ ರಕ್ಷಣೆಯನ್ನು ಕೊಡ್ತಾನೆ ಸೊ ಅವನ ವಿಭೂತಿಗಳು ಅವನ ಶಕ್ತಿಗಳು ಇವುಗಳೇ ನಮ್ಮ ಮನಸ್ಸಿಗೆ ಬರೋದು ಕೃಷ್ಣನ ಸಿಹಿ ಸ್ವಭಾವ ಅದು ನಮ್ಮ ಮನಸ್ಸಿಗೆ ಬರೋದಿಲ್ಲ ಹ್ಮ್ ಅದನ್ನ ಅದು ಮನಸ್ಸಿಗೆ ಬರಬೇಕು ಅಂದ್ರೆ ಕೃಷ್ಣನ ಬಗ್ಗೆ ನಾವು ಸಾಕಷ್ಟು ಶ್ರವಣ ಮಾಡಬೇಕು ಹ್ಮ್ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಕೃಷ್ಣನ್ ಕೃಷ್ಣ ನನಗೆ ಇದು ಕೊಡಪ್ಪ ಅದು ಕೊಡಪ್ಪ ನನಗೆ ಈ ರೀತಿ ನೋಡ್ಕೊಳಪ್ಪ ನನ್ನ ಆ ರೀತಿ ನೋಡ್ಕೊಳಪ್ಪಾ ಅಂತ ಆ ಕೇಳೋ ಹಂತದಲ್ಲೇ ಇದ್ರೆ ಅವಾಗ ನಾವು ಐಶ್ವರ್ಯದ ವೈಭವದವನ್ನ ಮೀರಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಆ ವೈಭವದಲ್ಲೇ ಮುಳುಗಿರ್ತೀವಿ ಯಾಕಂದ್ರೆ ನಮ್ಗೆ ಏನೋ ಬೇಕು ಅದೋ ಇದೆ ಅದನ್ನೇ ನೋಡ್ತಾ ಇರ್ತೀವಿ ನಾವು ನನ್ಗೆ ಇದು ಕೊಡು ನನ್ಗೆ ಅದ್ಕೊಡು ನನ್ ರಕ್ಷಣೆ ಕೊಡು ಹ್ಮ್ ಆದ್ರೆ ಯಾರು ಈ ಒಂದು ಇದು ಮುಕ್ತಿಯ ಮುಕ್ತಿಯನ್ನ ಖಂಡಿತವಾಗಿಯೂ ಸಂಪೂರ್ಣವಾಗಿ ದಾಟಿರ್ಬೇಕು ದಾಟ ಆದ್ಮೇಲೆ ನಮಗೆ ಈ ದೇಹದ ಮೇಲೆ ಯಾವ ಕಾಳಜಿ ಭೌತಿಕವಾಗಿ ನಮಗೆ ಬಹಳ ಆತಂಕ ಕಾಳಜಿ ಅನ್ನೋದು ಹೋದ ಹೋಗಾದ ಮೇಲೆ ಹಾಂ ಅವಾಗ ನಮಗೆ ಕೃಷ್ಣನ ಮಧುರತೆ ಕಣ್ ಕಣ್ಣಿಗೆ ಬೀಳುತ್ತೆ ಅಲ್ಲಿ ತನಕ ವೈಭವವೇ ಕಣ್ಣಿಗೆ ಬೀಳೋದು ಹ್ಮ್ ಸೊ ಹಾಗಾಗಿ ಪ್ರಗತಿಯನ್ನ ಸಾಧಿಸಬೇಕು ಅಂದ್ರೆ ನಾವು ಮುಕ್ತಿ ಅಂತಕ್ಕೆ ಬರಬೇಕು ಮುಕ್ತಿ ಅಂದ್ರೆ ಈ ದೇಹದ ಮೇಲಿನ ಕಾಳಜಿಯನ್ನ ಬಿಡಬೇಕು ನಾವು ಹ್ಮ್ ನಾನು ನನ್ನದು ಅನ್ನೋ ಕಾಳಜಿಯನ್ನ ಬಿಟ್ರೆ ಮಾತ್ರ ನಾವು ಭಕ್ತಿಯಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಹ್ಮ್ ಹ್ಮ್ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತೇನೆ ಎಲ್ಲವನ್ನು ತರಿಸಿ ನನ್ನ ಹತ್ರ ಪಾಪ ನಾನು ನೋಡ್ಕೋತೀನಿ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ ಆದ್ರೆ ನಮಗೆ ಅಷ್ಟೊಂದು ಶ್ರದ್ಧೆ ಇಲ್ಲ ಅಷ್ಟೊಂದು ನಂಬಿಕೆ ಇಲ್ಲ ಕೃಷ್ಣನಲ್ಲಿ ಅವ್ನು ನೋಡ್ಕೋತಾನ ನಮ್ಮನ್ನ ಹ್ಮ್ ಅದಕ್ಕೆ ಬೇರೆ ಬೇರೆ ಕಾರಣಗಳು ಹೇಳ್ತೀವಿ ನಾನು ಅಷ್ಟೊಂದು ದೊಡ್ಡ ಭಕ್ತನ ಅವ್ನು ನನ್ನನ್ನು ನೋಡ್ಕೊಳಕ್ಕೆ ಕೃಷ್ಣ ಶ್ಲೋಕದಲ್ಲಿ ಹೇಳಿಲ್ಲ ದೊಡ್ಡ ಭಕ್ತನಾಗಿ ನನ್ನ ಹತ್ರ ಬಾಪ ಅಂತ ಹೇಳಿಲ್ಲ ಅವನು ಹೇಳ್ತಾನೆ ಸುಮ್ಮನೆ ಎಲ್ಲವನ್ನು ತೆಚ್ಚು ನನ್ನ ಮೇಲೆ ಅವಲಂಬಿತನಾಗೂ ನಾನು ನೋಡ್ಕೋತೀನಿ ಸರಳವಾದ ಸತ್ಯ ಸುಮ್ಮನೆ ಅದನ್ನ ನಾವು ಕಾಂಪ್ಲಿಕೇಟ್ ಮಾಡ್ತೀವಿ ಅದು ಇದು ಇನ್ನೊಂದು ಮತ್ತೊಂದು ಅಂತ ಊಹಾ ಮಾಡ್ಕೊಂಡು ಸರಳವಾಗಿ ಹೇಳ್ತಾ ಕೃಷ್ಣ ಸುಮ್ಮನೆ ನನ್ನ ಹತ್ರ ಬಾ ನನ್ನ ಮೇಲೆ ಅವಲಂಬಿತನಾಗಿ ನಾನು ನೋಡ್ಕೋತೀನಿ ಹ್ಞೂ ಯಾರಿಗೆ ಈ ಮಾತಿನಲ್ಲಿ ಕೃಷ್ಣನ ಈ ಮಾತಿನಲ್ಲಿ ನಂಬಿಕೆ ಇದೆಯೋ ಶ್ರದ್ಧೆ ಇದೆಯೋ ಅವರು ಅದನ್ನ ಅದನ್ನ ತಮ್ಮ ಜೀವನದಲ್ಲಿ ಜಾರಿಗೆ ತರ್ತಾರೆ ಮಾಡ್ತಾರೆ ಶರಣಾಗತರಾಗ್ತಾರೆ ಆಗ ಅಂತವ್ರಿಗೆ ಯಾವ ಬಗೆಯ ಆತಂಕವೂ ಇಲ್ಲ ಭೌತಿಕ ಜೀವನದ ಬಗ್ಗೆ ಏನೇ ಇದ್ರು ಆ ಕೃಷ್ಣ ಇದಾನೆ ಹ್ಮ್ ಆ ಹಂತಕ್ಕೆ ಬರಲಿಲ್ಲ ಅಂದ್ರೆ ನಾವು ನಿಜವಾಗ್ಲೂ ಕೃಷ್ಣನನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಹ್ಮ್ ಕೃಷ್ಣನ ವೈಭವವನ್ನ ಅರ್ಥ ಮಾಡ್ಕೋಬಹುದು ಅಂದ್ರೆ ವಿಷ್ಣು ವಿಷ್ಣು ವಿಷ್ಣುವಿನ ಗುಣ ಹ್ಮ್ ಅದಕ್ಕೆ ವೈಕುಂಠಕ್ಕೆ ಹೋಗೋದು ಸುಲಭ ಗೋಲೋಕಕ್ಕೆ ಹೋಗೋದು ಬಹಳ ಕಷ್ಟ ಹ್ಮ್ ಆದರೆ ಗೋಲೋಕವೇ ಎಲ್ಲಕ್ಕೆ ಸರ್ವಶ್ರೇಷ್ಠವಾದದ್ದು ಎಲ್ಲಕ್ಕಿಂತ ಅದು ಯಾಕಂದ್ರೆ ಎಲ್ಲವೂ ಕೃಷ್ಣನಿಂದ ಬರ್ತಾ ಇದೆ ಈಶ್ವರ ವಿಗ್ರಹ ಬಿಗಿ ಗೋವಿಂದ ಸರ್ವ ಕಾರಣ ಕಾರಣ ಎಲ್ಲವೂ ಅವನಿಂದ ಬರ್ತಾ ಇದೆ ಹ್ಮ್ ಅಹಂ ಬೀಜ ಪ್ರದಪ್ಪಿತ ಎಲ್ಲದಕ್ಕೂ ಅವನು ಬೀಜ ಶ್ರಮ ಪಡಬೇಕು ಸುಮ್ಮನೆ ಹಂಗೆ ನಾವು ಇದೆಲ್ಲವನ್ನ ಕೃಷ್ಣನ ಪಡ್ಕೊಳ್ಳೋದು ಅಷ್ಟು ಸರಾಗವಾದ ವಿಷಯವಲ್ಲ ಅಷ್ಟು ಸುಲಭವಾಗಿ ನಾವು ಕೃಷ್ಣನ ಪಡೆಯಕ್ ಸಾಧ್ಯ ಇಲ್ಲ ಯಾಕಂದ್ರೆ ಕೃಷ್ಣನ ಪಡೆಯೋದಕ್ಕೆ ನಮಗೆ ಪ್ರೇ ಪ್ರೀತಿ ಬೇಕು ಕೃಷ್ಣನ ಮೇಲೆ ಪ್ರೇಮ ಬೇಕು ಹ್ಮ್ ಸುಮ್ಮನೆ ದಾಸ್ಯ ದಾಸ್ಯ ಭಾವವಿದ್ರೆ ನಾವು ವೈಕುಂಠಕ್ಕೆ ಹೋಗ್ಬೋದು ಆದರೆ ಪ್ರೇಮವಿಲ್ಲದೆ ಇದ್ರೆ ನಾವು ಗೋಲಕ್ಕ ಹೋಗಕ್ಕಾಗಲ್ಲ ಈಶ್ವರೇರ ಅವತಾರ ಏ ತೀನ ಪ್ರಕಾರ ಅಂಶ ಅವತಾರ ಆರ ಗುಣ ಅವತಾರ ಶಕ್ತಾವೇಶ ಅವತಾರ ತೃತೀಯ ಏ ಮಾತ ಅಂಶ ಅವತಾರ ಪುರುಷ ಮತ್ಸಿಕ ಭಗವಂತನ ಅವತಾರಗಳು ಮೂರು ಬಗೆ ಅಂಶಾವತಾರಗಳು ಗುಣಾ ಗುಣಾವತಾರಗಳು ಗುಣಾತ್ಮಕ ಗುಣಾವತಾರಗಳು ಮತ್ತು ಶಕ್ತಿ ಅವತಾರಗಳು ಹ್ಮ್ ಶಕ್ತಿ ಅವತಾರಗಳಲ್ಲ ಶಕ್ತಿಯಾವೇಶ ಅವತಾರಗಳು ಪುರುಷಾವತಾರಗಳು ಮತ್ತು ಮತ್ಸಾವತಾರ ಅಂಶಾವತಾರಗಳ ನಿದರ್ಶನ ಹ್ಮ್ ಪುರುಷಾವತಾರ ಅಂದ್ರೆ ಗರ್ಬೋದಕ ಶಾಹಿ ವಿಷ್ಣು ಕ್ಷೀರೋಧಕ ಶಾಹಿ ವಿಷ್ಣು ಕಾರಣೋದಕ ಶಾಹಿ ವಿಷ್ಣು ಇವರು ಪುರುಷಾವತಾರಗಳು ಮತ್ತೆ ಮತ್ಸ್ಯಾವತಾರ ಇವರು ಅಂಶಾವತಾರಗಳ ಉದಾಹರಣೆ ಮೂರು ಬಗೆಯ ಅವತಾರಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂಶಾವತಾರ ಗುಣಾವತಾರ ಶಕ್ತಾವೇಶ ಅವತಾರ ಅಂಶಾವತಾರ ಅಂದ್ರೆ ಈ ಹೀಗೆ ಪುರುಷಾವತಾರಗಳು ಮತ್ಸ್ಯಾವತಾರ ಮಿಕ್ಕಿದೆಲ್ಲ ಅಂಶಗಳು ಸ್ವಾಂಶ ವಿಸ್ತರಣೆಗಳು ಅವು ಅಂಶಾವತಾರಗಳು ಗುಣಾವತಾರ ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತ್ಯಾವೇಶ ಎಷ್ಟೊಂದು ಜೀವಿಗಳಿಗೆ ಭಗವಂತ ಸಾಮಾನ್ಯ ಜೀವಿಗಳಿಗೆ ಭಗವಂತ ಅವುಗಳನ್ನ ಅವರನ್ನ ಸಶಕ್ತಗೊಳಿಸಿರ್ತಾನೆ ಅವುಗಳನ್ನ ಅವ್ರನ್ನ ಶಕ್ತ್ಯಾವೇಶ ಅವತಾರ ಅಂತ ಕರೀತಾರೆ ಉದಾಹರಣೆಗೆ ನಾರದರು ಹ್ಮ್ ಋತು ಮಹಾರಾಜರು ವ್ಯಾಸದೇವರು ಇವರೆಲ್ಲ ಶಕ್ತಾವೇಶ ಅವತಾರರು ಬ್ರಹ್ಮ ವಿಷ್ಣು ಶಿವತಿನ ಗುಣಾವತಾರೆ ಗಣಿ ಶಕ್ತಾವೇಶ ಸನಕಾದಿ ಪೃಥು ಮುನಿ ಬ್ರಹ್ಮ ವಿಷ್ಣು ಮತ್ತು ಶಿವ ಇವರು ಗುಣಾತ್ಮಕ ಅವತಾರಗಳು ಗುಣಾವತಾರಗಳು ಸನಕಾದಿ ಕುಮಾರರು ಪೃಥು ಮಹಾರಾಜ ಮತ್ತು ಮಹಾಮುನಿ ವ್ಯಾಸ ಮೊದಲಾದವರು ಶಕ್ತಾವತಿ ಸತ್ಯಾವೇಶ ಅವತಾರಗಳು ದುರೂಪೆ ಹೊಯ ಭಗವಾನ್ ನೇರ ಪ್ರಕಾಶ ಏಕೇತ ಪ್ರಕಾಶ ಹೊಯ ಆರೇತ ವಿಲಾಸ ಓಕೆ ಇವಾಗ ಸ್ವಲ್ಪ ತತ್ವ ಹ್ಮ್ ಪ್ರಕಾಶ ಮತ್ತು ವಿಲಾಸ ಪ್ರಕಾಶ ಮತ್ತು ವಿಲಾಸ ಎಂಬ ಎರಡು ರೂಪಗಳಲ್ಲಿ ಭಗವಂತನು ತನ್ನನ್ನು ಅಭಿವ್ಯಕ್ತಪಡಿಸಿಕೊಳ್ಳುತ್ತಾನೆ ಹ್ಮ್ ಪ್ರಕಾಶ ಮತ್ತೆ ವಿಲಾಸ ಭಾವಾರ್ಥ ಭಗವಂತನು ತನ್ನ ಸಾಕಾರ ರೂಪವನ್ನು ಎರಡು ಮೂಲಭೂತವಾದ ವರ್ಗಗಳಲ್ಲಿ ವಿಸ್ತರಿಸಿಕೊಳ್ಳುತ್ತಾನೆ ತನ್ನ ಸಾಕಾರ ರೂಪವನ್ನು ಭಗವಂತ ಎರಡು ಮೂಲಭೂತವಾದ ವರ್ಗಗಳಲ್ಲಿ ವಿಸ್ತರಿಸಿಕೊಳ್ಳುತ್ತಾನೆ ಪ್ರಕಾಶ ರೂಪಗಳು ಕೃಷ್ಣನ ಲೀಲಾ ವಿನೋದಗಳಲ್ಲಿ ಪ್ರಕಟವಾಗುತ್ತವೆ ಅವುಗಳ ಸ್ವರೂಪಗಳು ಅವನಂತೆಯೇ ಇರುತ್ತವೆ ಪ್ರಕಾಶ ಅಂದರೆ ಆ ರೂಪಗಳು ಕೃಷ್ಣನ ಲೀಲೆಗಳಲ್ಲಿ ಪ್ರಕಟವಾಗತ್ವೆ ಅವು ಅವನಂತೆಯೇ ಇರುತ್ತವೆ ಅಂದ್ರೆ ರೂಪದಲ್ಲಿ ಕೃಷ್ಣನು ದ್ವಾರಕೆಯಲ್ಲಿ ಹದಿನಾರು ಸಾವಿರ ರಾಣಿಯರನ್ನು ವಿವಾ ವಿವಾಹವಾದಾಗ ಹದಿನಾರು ಸಾವಿರ ವಿಸ್ತೃತ ಪ್ರಕಾಶ ರೂಪಗಳಲ್ಲಿ ಹಾಗೆ ಮಾಡಿದ ಹ್ಮ್ ಕೃಷ್ಣ ತನ್ನನ್ನ ತಾನು ಹದಿನಾರು ಸಾವಿರ ರೂಪಗಳಾಗಿ ವಿಸ್ತರಿಸಿಕೊಂಡ ಪ್ರತಿಯೊಂದು ರೂಪವೂ ಕೂಡ ಕೃಷ್ಣನಂತೇ ಇತ್ತು ಯಾವ ವ್ಯತ್ಯಾಸವಿಲ್ಲ ಕೃಷ್ಣನೇ ಅಂತೆ ರಾಸಲೀಲೆಯಲ್ಲಿ ಅವನು ಪ್ರತಿಯೊಬ್ಬ ಗೋಪಿಕಾ ಸ್ತ್ರೀಯ ಜೊತೆಯೂ ಒಂದೇ ಪ್ರಕಾಶ ರೂಪದಲ್ಲಿ ವಿಸ್ತರಿಸಿದ ಇದು ಪ್ರಕಾಶ ಅಂದ್ರೆ ಏನು ಬದಲ ವ್ಯತ್ಯಾಸ ಇಲ್ಲ ರೂಪದಲ್ಲಿ ಹ್ಮ್ ವಿಲಾಸವೆಂಬ ವಿಸ್ತರಣೆಗಳಲ್ಲಿ ಪ್ರಕಟವಾದಾಗ ಮಾತ್ರ ಅವನ ದೈಹಿಕ ಆಕಾರಗಳು ಸ್ವಲ್ಪ ಬದಲಾಗಿರುತ್ತವೆ ಉದಾಹರಣೆಗೆ ಬಲರಾಮ ಹ್ಮ್ ಕೃಷ್ಣನ ಮೊದಲ ವಿಲಾಸ ವಿಸ್ತರಣೆ ಬಲರಾಮನಿಂದ ಚತುರ್ಭುಜ ನಾರಾಯಣ ರೂಪಗಳು ವಿಸ್ತರಣೆಗೊಂಡಿವೆ ಕೃಷ್ಣ ಮತ್ತು ಬಲರಾಮರ ದೈಹಿಕ ರೂಪಗಳಲ್ಲಿ ಅಂತ ವ್ಯತ್ಯಾಸವೇನೂ ಇಲ್ಲ ಅವರ ದೇಹಗಳ ಬಣ್ಣ ಬೇರೆ ಬೇರೆ ಅಷ್ಟೇ ಬೇರೆ ಎಲ್ಲ ಒಂದೇ ಬಣ್ಣ ಬೇರೆ ಹಾಗಾಗಿ ಬಲರಾಮ ವಿಲಾಸ ಯಾಕಂದ್ರೆ ಬಣ್ಣ ಬೇರೆ ಅರೆ ಪ್ರಕಾಶದಲ್ಲಿ ಎಲ್ಲವೂ ಎಲ್ಲ ರೂಪಗಳು ಸಮಾನ ಒಂದೇ ರೀತಿಯಲ್ಲಿ ಕಾಣುತ್ತವೆ ಅದೇ ರೀತಿ ವೈಕುಂಠದಲ್ಲಿರುವ ನಾರಾಯಣನಿಗೆ ನಾಲ್ಕು ಕೈಗಳಿವೆ ಆದರೆ ಕೃಷ್ಣನಿಗೆ ಎರಡೇ ಕೈಗಳು ಹಾಗಾಗಿ ನಾರಾಯಣ ರೂಪಗಳೆಲ್ಲ ವಿಲಾಸ ದೈಹಿಕ ದೇಹದ ಒಂದು ಗುರುತಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುತ್ತವೆ ಅಂತಹ ದೈಹಿಕ ವ್ಯತ್ಯಾಸಗಳನ್ನು ಪ್ರಕಟಿಸುವ ಭಗವಂತನ ವಿಸ್ತರಣೆಗಳಿಗೆ ವಿಲಾಸ ವಿಗ್ರಹಗಳು ಎಂದು ಹೆಸರು ಸೊ ಇದು ಪ್ರಕಾಶ ವಿಲಾಸ ಪ್ರಕಾಶ ಅಂದ್ರೆ ಭಗವಂತ ತನ್ನ ತಾನು ವಿಸ್ತರಿಸ್ಕೋತಾನೆ ಆದರೆ ಎಲ್ಲವೂ ಎಲ್ಲ ರೂಪಗಳು ನಿಖರವಾಗಿ ಕೃಷ್ಣನ ತರಾನೇ ಕಾಣುತ್ತವೆ ವಿಲಾಸದಲ್ಲಿ ಭಗವಂತ ತನ್ನನ್ನು ವಿಸ್ತರಿಸ್ಕೋತಾನೆ ಆದರೆ ವಿಸ್ತರಿಸ್ಕೊಂಡಿರೋ ರೂಪಗಳು ದೈಹಿಕವಾಗಿ ಸ್ವಲ್ಪ ಬೇರೆಯಾಗಿ ಇರುತ್ವೆ ಹ್ಮ ಏ ವಿಗ್ರಹ ಯದಿ ಹೊಯ ಬಹು ಆಕಾರೇತ ಭೇದ ನಾಹಿ ಏಕ ಈ ಸ್ವರೂಪ ಮಹಿಷಿ ವಿವಾಹೆ ಏಚೆ ಏಚೆ ಕೈಲರಾಸ ಇಹಾಕೇಕ ಹೀಯೇ ಕೃಷ್ಣೇರ ಮುಖ್ಯ ಪ್ರಕಾಶ ಭಗವಂತನು ಅನೇಕ ರೂಪಗಳಲ್ಲಿ ವಿಸ್ತರಿಸಿ ಪ್ರಕಟವಾಗುವುದನ್ನು ಪ್ರಕಟಿತ ರೂಪಗಳು ಪ್ರಕಾಶ ವಿಗ್ರಹಗಳು ಎಂದು ಕರೆಯುತ್ತಾರೆ ಎಲ್ಲವೂ ತಮ್ಮ ಸ್ವರೂಪಗಳಲ್ಲಿ ಅಭಿನ್ನ ಕೃಷ್ಣನು ಹದಿನಾರು ಸಾವಿರ ರಾಣಿಯರನ್ನು ವಿವಾಹದಾಗ ಮಾಡಿದಂತೆ ಮತ್ತು ರಾಸನಿತ್ರ ಮಾಡಿದಾಗ ಆದಂತೆ ಚಿತ್ರಂಬತೈ ತದ್ ಏಕೇನ ವಪುಷಾಯುಗ ಪತ್ ಪೃಥಕ್ ಗೃಹೇಶು ಸಹಸ್ರಂ ಪ್ರಿಯ ಏಕ ಬಹತ್ ಇದು ಭಾಗವತ ಹತ್ತನೇ ಸ್ಕಂದ ಅರವತ್ತೊಂಬತ್ತನೇ ಅಧ್ಯಾಯ ಅದ್ವಿತೀಯನಾದ ಒಬ್ಬನೇ ಶ್ರೀಕೃಷ್ಣನು ಹದಿನಾರು ಸಾವಿರ ರಾಣಿಯರನ್ನು ಅವರವರ ಮನೆಯಲ್ಲಿ ವಿವಾಹವಾಗಲು ಹದಿನಾರು ಸಾವಿರ ರೂಪುಗಳಾಗಿ ವಿಸ್ತರಿಸಿದ್ದು ಅದ್ಭುತವೇ ಸರಿ ರಾಸೋತ್ಸವ ಪ್ರವೃತ್ತೋ ಗೋಪಿ ಮಂಡಲ ಮಂಡಿತ ಯೋಗೇಶ್ವರೇಣ ಕೃಷ್ಣೇನಾಥಾ ಮಧ್ಯೆ ದ್ವಯೋರ್ ಇದು ಅಷ್ಟೇ ಭಾಗವತ ಹತ್ತನೇ ಸ್ಕಂದ ಮೂವತ್ಮೂರನೇ ಅಧ್ಯಾಯ ಕೃಷ್ಣನು ಗೋಪಿಕಾಸ್ತ್ರೀಯರೊಡನೆ ರಾಸನೃತ್ಯ ಮಾಡಲಾರಂಭಿಸಿದಾಗ ಆ ಯೋಗೀಶ್ವರನು ఈ ఇబ్బిబ్ ఓబ్బిబ్బరు గోప్యర నడవే తనను విస్తరిసి ఇరిసికొండ ఇరిసిక ప్రవిష్ట కంఠే స్వనికటం స్త్రియన్యేరణ విమాన శత సంకులం దివౌ కసాం సదారాణాం బృహా సదారాణం అత్యాత్స్యత్యాత్సుక్యుతాత్మ తుందూభయో నేదుర్ ನಿಪೇತು ಪುಷ್ಪವೃಷ್ಟಯ ಗೋಪಿಯರು ಮತ್ತು ಕೃಷ್ಣ ಹೀಗೆ ಕೂಡಿದಾಗ ಪ್ರತಿಯೊಬ್ಬ ಗೋಪಿಯೂ ಕೃಷ್ಣನು ತನ್ನನ್ನು ಮಾತ್ರ ಅಪ್ಪಿಕೊಳ್ಳುತ್ತಿದ್ದಾನೆಂದು ಭಾವಿಸಿದಳು ಭಗವಂತನ ಈ ಲೀಲಾ ವಿನೋದವನ್ನು ನೋಡಲು ಸ್ವರ್ಗದ ದೇವತೆಗಳು ತಮ್ಮ ಪತ್ನಿಯರೊಡನೆ ಕಾತರದಿಂದ ನಾರ ನೂರಾರು ವಿಮಾನಗಳಲ್ಲಿ ಆಕಾಶದಲ್ಲಿ ಸಂಚರಿಸಿದರು ಅವರು ಪುಷ್ಪವೃಷ್ಟಿ ಮಾಡಿ ನಗಾರಿಗಳನ್ನು ಬಾರಿಸಿದರು ಇದು ಕೂಡ ಅದನೇ ಸ್ಕಂದ ಮೂವತ್ಮೂರನೇ ಶ್ಲೋಕ ಮೂವತ್ಮೂರನೇ ಅಧ್ಯಾಯ ಅನೇಕ ಪ್ರಕಟತಾ ರೂಪಸ್ ಐದಕ ಐಕದ ಸರ್ವಥ ಸಪ್ರಕಾಶ ಇತಿ ಹಿರಿಯತೆ ಭಾಗವ ಲಘು ಭಾಗವತ ಓಕೆ ನಾನಾ ರೂಪಗಳೆಲ್ಲವೂ ಸ್ವರೂಪಗಳಲ್ಲಿ ಒಂದೇ ಆಗಿದ್ದು ಏಕಕಾಲದಲ್ಲಿ ಪ್ರದರ್ಶಿತವಾದರೆ ಅಂತಹ ರೂಪಗಳನ್ನು ಭಗವಂತನ ಪ್ರಕಾಶ ವಿಗ್ರಹಗಳೆಂದು ಕರೆಯುತ್ತಾರೆ ಬೇರೆ ಬೇರೆ ಶಾಸ್ತ್ರದಿಂದ ಈ ಒಂದು ವ್ಯಾಖ್ಯಾನವನ್ನ ಅದಕ್ಕೆ ಉದ್ಧ ಉದ್ಧರಿಸ್ತಾ ಇದ್ದಾರೆ ಬೇರೆ ಬೇರೆ ಗ್ರಂಥಗಳ ಶ್ಲೋಕಗಳಿಂದ ಏಕ ಈ ವಿಗ್ರಹಕ್ಕಿಂತ ಆಕಾರೆ ಹಯ ಅನ ಅನ ಅನೇಕ ಪ್ರಕಾಶ ಹಯ ವಿಲಾಸತರ ನಾಮ ನಾನಾ ರೂಪಗಳು ತುಸು ಬೇರೆ ಬೇರೆ ಆದರೆ ಅವನ್ನು ವಿಲಾಸ ವಿಗ್ರಹಗಳೆಂದು ಕರೆಯುತ್ತಾರೆ ಭಾತಿ ವಿಲಾಸತಃ ಪ್ರಾಯಣಾತ್ಮ ಸಮಂ ಲ ವಿಲಾಸೋ ನಿಗದ್ಯತೆ ಇದು ಲಘು ಭಾಗವತ ಭಗವಂತನು ಅಚಿಂತ್ಯವಾದ ತನ್ನ ಶಕ್ತಿಯಿಂದ ನಾನಾ ರೂಪಗಳನ್ನು ಪ್ರದರ್ಶಿಸಿದರೆ ಅಂತ ರೂಪಗಳನ್ನು ವಿಲಾಸ ವಿಗ್ರಹಗಳೆಂದು ಕರೆಯುತ್ತಾರೆ ಏಚೆ ಬಲದೇವ ಪರವ್ಯೋಮೇ ನಾರಾಯಣ ಏಚೆ ವಾಸುದೇವ ಪ್ರತ್ಯುಮ್ನಾದಿ ಸಂಕರ್ಷಣ ವಿಲಾಸ ವಿಗ್ರಹಗಳ ನಿದರ್ಶನಗಳೆಂದರೆ ಬಲದೇವ ವೈಕುಂಠಧಾಮದ ನಾರಾಯಣ ಚತುರ್ವ್ಯೂಹಗಳಾದ ವಾಸುದೇವ ಸಂಕರ್ಷಣ ಪ್ರತ್ಯುಮ್ನ ಅನಿರುದ್ಧ ಈಶ್ವರೇರ ಶಕ್ತಿ ಹೊಯ ಏತಿನ ಪ್ರಕಾರ ಏಕಲಕ್ಷ್ಮಿ ಗಣ ಪುರೇ ಮಹಿಷಿ ಗಣ ಆರಾ ಬ್ರಜೆ ಗೋಪಿ ಗಣ ಆರ ಸಭಾ ದೇವಿ ಪ್ರಧಾನ ಗಜೇಂದ್ರ ನಂದನ ಯಾತೆ ಸ್ವಯಂ ಭಗವಾನ ಪರಮ ಪ್ರಭುವಿನ ಶಕ್ತಿಗಳು ಪತ್ನಿಯರು ಮೂರು ಬಗೆ ವೈಕುಂಠದಲ್ಲಿ ಲಕ್ಷ್ಮಿಯರು ದ್ವಾರಕೆಯಲ್ಲಿ ರಾಣಿಯರು ಮತ್ತು ಬೃಂದಾವನದಲ್ಲಿ ಗೋಪಿಯರು ಅವರಲ್ಲೆಲ್ಲ ಗೋಪಿಕಾ ಸ್ತ್ರೀಯರು ಅತಿ ಶ್ರೇಷ್ಠರು ನೋಡಿ ಲಕ್ಷ್ಮಿಯರು ದ್ವಾರಕೆ ರಾಣಿಯರು ಗೋಪಿಯರು ಅವರಲ್ಲೆಲ್ಲ ಗೋಪಿಕಾ ಸ್ತ್ರೀಯರು ಅತಿ ಶ್ರೇಷ್ಠರು ಏಕೆಂದರೆ ಬ್ರಜರಾಜನ ಮಗನೂ ಆದಿದೇವನೂ ಆದ ಕೃಷ್ಣನ ಸೇವೆಯ ಭಾಗ್ಯ ಅವರಿಗೆ ಇದೆ ಹ್ಮ್ ಇವಾಗ ಲಕ್ಷ್ಮಿಯರು ವೈಕುಂಠದಲ್ಲಿ ಲಕ್ಷ್ಮಿಯರು ವಿಷ್ಣುವನ್ನು ವಿಷ್ಣುವಿನ ಸೇವೆಯನ್ನು ಮಾಡ್ತಾದರೆ ದ್ವಾರಕೆಯ ರಾಣಿಯರು ಅವನು ವಾಸುದೇವ ಕೃಷ್ಣ ಅವನು ವಾಸುದೇವ ಕೃಷ್ಣ ಅಂದ್ರೆ ವಿಷ್ಣು ರೂಪ ಹ್ಮ್ ಯಾಕಂದ್ರೆ ಕೃಷ್ಣನಿಂದ ಬಲರಾಮ ಬಲರಾಮನಿಂದ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಹ್ಞೂ ಮೂಲ ಕೃಷ್ಣ ವೃಂದಾವನ ಕೃಷ್ಣ ಅವನು ಎರಡು ಕೈನ ಹೊಂದಿರೋನು ಅವನೇ ಎಲ್ಲಾ ರೂಪಗಳಿಗೆ ಮೂಲ ಅವನಿಗೆ ಸೇವೆ ಮಾಡೋ ಭಾಗ್ಯ ಯಾರಿಗಿದೆ ಕೇವಲ ಗೋಪಿಕಾಸ್ತ್ರೀಯರಿಗೆ ಗೋಪಿಯರಿಗೆ ಮಾತ್ರ ಹಾಗಾಗಿ ಗೋಪಿಯರು ಎಲ್ಲರಿಗಿಂತ ಸರ್ವಶ್ರೇಷ್ಠರು ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಠಿಣ ಸ್ವಯಂ ರೂಪ ಕೃಷ್ಣೇರ ಕಾಯ ವ್ಯೂಹತಾರ ಸಮ ಭಕ್ತ ಸಹಿತೆ ಹಯತಾಹರ ಆವರಣ ಆದಿದೇವನಾದ ಕೃಷ್ಣನ ಜೊತೆ ಇರುವವರೆಂದರೆ ಅವನ ವೈಯಕ್ತಿಕ ಸಹಚರರು ಅವರು ಅವನ ಭಕ್ತರು ಮತ್ತು ಅವನಿಗೆ ಸಮಾನರು ಅವನು ತನ್ನ ಭಕ್ತ ಪರಿವಾರದಿಂದ ಪರಿಪೂರ್ಣನು ಕೃಷ್ಣನ ಸೇವೆಯಲ್ಲಿ ಯಾರು ತೊಡಗಿದಾರೋ ಅವರು ಅವನಿಗೆ ಸಮಾನರು ಯಾಕಂದ್ರೆ ಎಲ್ಲಾ ರೀತಿಯ ರೀತಿಯಲ್ಲಿ ಸಮಾನರಾಗಿಲ್ಲದೇ ಇದ್ರೆ ಕೃಷ್ಣ ಅಂತವರ ಸಂಘವನ್ನ ಮಾಡೋದಿಲ್ಲ ಹ್ಮ್ ಅವರೆಲ್ಲ ಇರೋದ್ರಿಂದ ಅವನು ಭಕ್ತ ಪರಿವಾರದಿಂದ ಪರಿಪೂರ್ಣ ಕೃಷ್ಣ ಭಕ್ತರಿಲ್ದೇ ಇದ್ದರೆ ಅಪರಿಪೂರ್ಣ ಹ್ಮ್ ಕೃಷ್ಣ ನಾವು ಆ ಆತ್ಮ ಆತ್ಮರಾಮ ಅಂತ ಕರಿತೀವಿ ಆತ್ಮರಾಮ ಆಪ್ತಕಾಮ ಹಾಂ ಆದರೆ ನಿಜವಾಗ್ಲೂ ಗೋಲೋಕ ಬೃಂದಾವನದಲ್ಲಿ ಕೃಷ್ಣ ಆತ್ಮರಾಮನಲ್ಲ ಹ್ಮ್ ಕೃಷ್ಣ ತನ್ನ ಭಕ್ತರಿದ್ರೆ ಮಾತ್ರ ಅವನು ಸಂತೋಷವನ್ನು ಅನುಭವಿಸೋದು ಇಲ್ಲಾಂದ್ರೆ ಸಂತೋಷ ಅನುಭವಿಸಲ್ಲ ಹ್ಮ್ ಹಾಗಾಗಿ ಇದು ಗೋಲೋಕ ಬೃಂದಾವನದ ವಿಶೇಷ ಒಂದು ಗುಣಲಕ್ಷಣ ವೈಕುಂಠದಲ್ಲಿ ವಿಷ್ಣು ಆತ್ಮರಾಮ ಹಾಂ ಆದರೆ ಗೋಲೋಕದಲ್ಲಿ ಕೃಷ್ಣ ಆತ್ಮರಾಮ ಅಲ್ಲ ತನ್ನಲ್ಲಿ ತಾನು ಆನಂದವನ್ನು ಕಂಡುಕೊತಿಲ್ಲ ಅವ್ನಿಗೆ ಬೇಕಾಗಿರೋ ತನ್ನ ಭಕ್ತರು ಕೃಷ್ಣ ಮತ್ತು ಅವನ ನಾನಾ ಸಾಕಾರ ವಿಸ್ತರಣೆಗಳ ಶಕ್ತಿಯಲ್ಲಿ ವಿಸ್ತರಣೆಗಳ ಶಕ್ತಿಯಲ್ಲಿ ಅಭಿನ್ನ ಈ ವಿಸ್ತರಣೆಗಳಿಗೆ ದ್ವಿತೀಯ ವಿಸ್ತರಣೆಗಳಿವೆ ಅವುಗಳನ್ನು ಭಕ್ತರೆಂಬ ಭಗವತ್ಕಿಂಕರ ವಿಸ್ತರಣೆಗಳು ಎಂದು ಕರೆಯುತ್ತಾರೆ ಹ್ಮ್ ಭಗವತ್ಕಿಂಕರ ವಿಸ್ತರಣೆಗಳು ಭಕ್ತಾವತಾರ ಭಕ್ತ ಆದಿಕ್ರಮೇ ಕೈಲ ಸಭಾರ ಬಂಧನ ಏಸಭಾರ ವಂದನ ಸರ್ವ ಶುಬೇರ ಕಾರಣ ನೋಡಿ ಬಹಳ ಮುಖ್ಯ ನಾನು ಈಗ ನಾನಾ ಹಂತದ ಭಕ್ತರನ್ನು ಪೂಜಿಸಿದ್ದೇನೆ ಅವರುಗಳ ಪೂಜೆ ಸಕಲ ಸೌಭಾಗ್ಯದ ಮೂಲ ಕಾರಣ ವೈಷ್ಣವರನ್ನ ಆರಾಧಿಸೋದು ನಮಗೆ ಸಕಲ ಭಾಗ್ಯದ ಮೂಲ ಕಾರಣ ಹಾ ಅದಕ್ಕೆ ನಾನು ಹಲವಾರು ಬಾರಿ ಹೇಳ್ತಾ ಇರ್ತೀನಿ ನಮ್ ಎಷ್ಟು ಸಾಧ್ಯವಾಗುತ್ತೋ ನಾವು ವೈಷ್ಣವರಿಗೆ ಸೇವೆಯನ್ನು ಮಾಡಕ್ಕೆ ಪ್ರಯತ್ನ ಮಾಡಬೇಕು ಹ್ಮ್ ಯಾಕಂದ್ರೆ ಅವರು ಸಂತುಷ್ಟರಾದರೆ ಭಗವಂತ ಸಂತುಷ್ಟನಾದಂಗೆ ಅವರ ಅವರ ಆರಾಧನೆ ಸಕಲ ಸೌಭಾಗ್ಯದ ಮೂಲ ಕಾರಣ ಭಗವಂತನಿಗೆ ಪೂಜೆ ಮಾಡುವ ಮುನ್ನ ಭಗವಂತನ ಭಕ್ತರ ಮತ್ತು ಅವರ ಸಹಚರರ ಪೂಜೆ ಮಾಡಬೇಕು ನೋಡಿ ಎಷ್ಟು ಮುಖ್ಯವಾದದ್ದು ಹ್ಮ್ ಆದರೆ ನಾವು ಭಗವಂತನ ಭಕ್ತರನ್ನ ನಮ್ಮ ತರ ಸಾಮಾನ್ಯ ಜೀವಿಗಳಾಗಿ ಕಾಣ್ತೀವಿ ಹ್ಮ್ ಅದು ಬಹಳ ದೊಡ್ಡ ತಪ್ಪು ಅವರು ಕೃಷ್ಣನಿಗೆ ಎಷ್ಟು ಪ್ರಿಯರು ಅನ್ನೋದನ್ನ ನಾವು ಸ್ಮರಿಸ್ಕೊಳ್ಲಿಲ್ಲ ಅಂದ್ರೆ ಆ ರೀತಿ ಅವ್ರ ಜೊತೆ ವ್ಯವಹರಿಸಲಿಲ್ಲ ಅಂದ್ರೆ ಕೃಷ್ಣನಿಗೆ ಬಹಳ ಸಂತೃಪ್ತಿ ಆಗೋದಿಲ್ಲ ಅದಕ್ಕೆ ಅವಕಾಶ ಸಿಕ್ಕದಾಗೆಲ್ಲ ವರಿಷ್ಠ ವೈಷ್ಣವರು ಇದ್ರೆ ಅವರಿಗೆ ಸೇವೆ ಮಾಡೋ ಒಂದು ಅವಕಾಶವನ್ನು ತಗೋಬೇಕು ನಾವು ಹ್ಮ್ ಬಹಳ ಮುಖ್ಯ ಅದು ಯುವ ಭಕ್ತಿ ಬಂದಿರ್ತಲ್ಲ ಅವರು ವೈಷ್ಣವರು ಇವಾಗ ನಾನು ಬಂದಿ ಅವರು ವೈಷ್ಣವರು ಆದ್ರೆ ಅವರು ಮುಂಚೆಯಿಂದ ಭಕ್ತಿಯಲ್ಲಿರೋವರಿಗೆ ಸೇವೆ ಸಲ್ಲಿಸ್ಬೇಕು ಆ ಮುಂಚೆಯಿಂದ ಭಕ್ತಿಯಲ್ಲಿರೋರು ಅಂತವರಿಗೆ ಗೌರವವನ್ನ ಕೊಡಬೇಕು ಮಾರ್ಗದರ್ಶನವನ್ನ ಕೊಡಬೇಕು ಆದ್ರೆ ನಾವು ಸೇವೆಯನ್ನ ಮಾಡ್ಬೇಕಾಗಿರೋದು ನಮಗಿಂತ ಬಹಳ ಮುಂದುವರೆದಿರುವಂತ ಭಕ್ತರಿಗೆ ನಾವು ಸೇವೆಯನ್ನ ಮಾಡಬೇಕು ಪ್ರಥಮ ಶ್ಲೋಕೆ ಕಹಿ ಸಾಮಾನ್ಯ ಮಂಗಲಾಚರಣ ದ್ವಿತೀಯ ಶ್ಲೋಕೇತೇ ಕರಿ ವಿಶೇಷ ಬಂಧನ ಮೊದಲನೇ ಶ್ಲೋಕದಲ್ಲಿ ನಾನು ಸಾಮಾನ್ಯ ಮಂಗಳಾಚರಣೆ ಮಾಡಿದೆ ಎರಡನೆಯದರಲ್ಲಿ ನಾನು ನಿರ್ದಿಷ್ಟರೂಪದ ಭಗವಂತನ ಪ್ರಾರ್ಥನೆ ಮಾಡಿದೆ ಏನದು ಒಂದೇ ಶ್ರೀಕೃಷ್ಣ ಚೈತನ್ಯ ನಿತ್ಯಾನಂದೌ ಸಹೋದಿತೌ ಗೌಡೋ ದಯೇ ಪುಷ್ಪವಂತೌ ಚಿತ್ರೌ ಚಂದೌ ತಮೋ ನದೌ ನೌ ಸೂರ್ಯ ಚಂದ್ರರಂತಿರುವ ಶ್ರೀಕೃಷ್ಣ ಚೈತನ್ಯ ಮತ್ತು ನಿತ್ಯಾನಂದರಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಿ ನಮ್ಮೆಲ್ಲರ ಮೇಲೆ ಅನುಗ್ರಹ ತೋರಲು ಅವರು ಏಕಕಾಲದಲ್ಲಿ ಗೌಡ ದೇಶದ ದಿಗಂತದಲ್ಲಿ ಓದಿಸಿದ್ದಾರೆ ಇವಾಗ ಇಷ್ಟು ಶ್ಲೋಕಗಳು ಎಂಬತ್ತ ನಾ ಮೂರು ಶ್ಲೋಕಗಳು ಎಂಬತ್ತ್ಮೂರಲ್ಲ ಎಂಬತ್ತ್ಮೂರು ಮೈನಸ್ ಹದಿನಾಲ್ಕು ಅಷ್ಟು ಶ್ಲೋಕಗಳು ಕೇವಲ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಹೇಳಿದ ಮೊದಲ ಶ್ಲೋಕದ ವಿವರಣೆ ಮೊದಲ ಶ್ಲೋಕದ ವಿವರಣೆ ಆಯ್ತು ಇವಾಗ ಎರಡನೇ ಶ್ಲೋಕದ ವಿವರಣೆ ಶುರು ಮಾಡ್ತದೆ ಎರಡನೇ ಶ್ಲೋಕ ಯಾವುದು ಇವಾಗ ಓದಿದ್ದು ಒಂದೇ ಶ್ರೀ ಕೃಷ್ಣ ಚೈತನ್ಯ ನಿತ್ಯಾನಂದೋ ಸಹ ಓದಿತು ಇನ್ನು ಮುಂದಿನ ಶ್ಲೋಕಗಳು ಈ ಎರಡನೇ ಶ್ಲೋಕದ ವಿವರಣೆ ಹ್ಮ್ ರಜೆಯೇ ವಿಹರೆ ಪೂರ್ವೆ ಕೃಷ್ಣ ಬಲರಾಮ ಕೋಟಿ ಸೂರ್ಯ ಚಂದ್ರ ಜಿನಿ ದೋಹಾರ ನಿಜ ಧಾಮ ಈ ಈಜಗ ತೆರೆ ಹಯ್ಯ ಸದಯ್ಯ ಗೌಡ ದೇಶೆ ಪೂರ್ವ ಶೈಲೆ ಕರೀಲಾ ಉದಯ ವೃಂದಾವನದಲ್ಲಿ ಅವತರಿಸಿದ ಸೂರ್ಯ ಚಂದ್ರರಿಗಿಂತ ಕೋಟಿ ಪಟ್ಟು ಹೆಚ್ಚು ಪ್ರಭೆಯುಳ್ಳ ಕೃಷ್ಣ ಬಲರಾಮರು ಈ ಪತಿತವಾದ ಜಗತ್ತಿನ ಬಗ್ಗೆ ಅನುಕಂಪ ತೋರಿ ಗೌಡ ದೇಶದ ಪೂರ್ವ ದಿಗಂತದಲ್ಲಿ ಉದಿಸಿದ್ದಾರೆ ಶ್ರೀ ಕೃಷ್ಣ ಚೈತನ್ಯ ಆರ ಪ್ರಭು ನಿತ್ಯಾನಂದ ಯಹಾರ ಪ್ರಕಾಶೆ ಸರ್ವ ಜಗತ್ ಆನಂದ ಶ್ರೀ ಕೃಷ್ಣ ಚೈತನ್ಯ ಮತ್ತು ನಿತ್ಯಾನಂದ ಪ್ರಭುಗಳ ಅವತಾರದಿಂದ ಸರ್ವ ಜಗತ್ತು ಆನಂದಮಯವಾಗಿದೆ ಹ ಅಹ್ ಆ ಯದಿ ಗೌರ್ನ ಹೋಯ್ತು ತಬೇಕಿ ಹೋಯ್ತು ಅಂತ ಸುಂದರವಾದ ಭಜನೆಯನ್ನು ಹಾಡಿದ್ದಾರೆ ನಮ್ಮ ಆಚಾರ್ಯರು ನಿಜವಾಗಲೂ ಗೌರಂಗಪ ಮಹಾಪ್ರಭು ನಿತ್ಯಾನಂದರು ಬಂದಿಲ್ಲದೇ ಇದ್ದಿದೆ ನಮಗೆ ಹರೇ ಕೃಷ್ಣ ಮಹಾಮಂತ್ರ ಕೊಟ್ಟಿಲ್ಲದೆ ಇದ್ದಿದೆ ಹ್ಮ್ ನಾವು ಈ ಜಗತ್ತು ಹೇಗೆ ಆನಂದವಾಗಿರ್ತೀವಿ ಇರಕ್ಕೆ ಸಾಧ್ಯವಾಗಿರ್ತಾ ಇತ್ತು ಭಕ್ತರು ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರ ಸಂಕೀರ್ತನೆ ಮಾಡಿಕೊಂಡು ಆನಂದದ ಜೀವನವನ್ನ ನಡೆಸ್ಬೋದು ಅಂತಹ ಒಂದು ಕರುಣೆಯನ್ನು ಅವರು ದಯಪಾಲಿಸಿದ್ದಾರೆ ಸೂರ್ಯ ಚಂದ್ರ ಹರೇ ಏಚೆ ಸಭಾ ಅಂಧಕಾರ ವಸ್ತು ಪ್ರಕಾಶಿಯಾ ಕರೆ ಧರ್ಮೇರ ಪ್ರಚಾರ ಏ ಮತ ದೂಯಿ ಬಾಯಿ ಜೀವೆರ ಜ್ಞಾನ ತಮೋ ನಾಶ ಕರಿ ಕೈಲ ತತ್ವವಸ್ತುದಾನ ಸೂರ್ಯ ಚಂದ್ರರು ತಮ್ಮ ಉದಯದಿಂದ ಅಂಧಕಾರವನ್ನು ಹೋಗಲಾಡಿಸಿ ಸಕಲ ವಸ್ತುಗಳ ಸ್ವರೂಪವನ್ನು ತಿಳಿಯಪಡಿಸುವಂತೆ ಇಬ್ಬರು ಸಹೋದರರು ಜೀವಿಗಳನ್ನು ಆವರಿಸಿರುವ ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸಿ ಪರಮ ಸತ್ಯದ ಬಗೆಗೆ ತಿಳುವಳಿಕೆ ಕೊಡುತ್ತಾರೆ ನೋಡಿ ಎಷ್ಟು ಮುಖ್ಯವಾದದ್ದು ಅದಕ್ಕೆ ನಾವು ಹರಿಕೃಷ್ಣ ಮಹಾಮಂತ್ರವನ್ನು ಹೇಳಕ್ಕಿಂತ ಮುಂಚೆ ಪ್ರತಿದಿನ ಪ್ರತಿ ಸತಿ ನಾವು ಪಂಚತತ್ವ ಮಂತ್ರವನ್ನು ಹೇಳ್ತೀವಿ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭುಗಳ ಪಂಚತತ್ವ ಆಧಾರವಿಂದ ಪ್ರಣಾಮಗಳನ್ನು ಅರ್ಪಿಸಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತೀವಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋದೇ ಚೈತನ್ಯ ಮಹಾಪ್ರಭುಗಳ ಆರಾಧನೆ ಬೇರೆ ಏನು ಮಾಡ್ಬೇಕಲ್ಲ ನಾವು ಏನೋ ಅಭಿಷೇಕ ಇನ್ನೊಂದು ಮತ್ತೊಂದು ಏನೂ ಅವಶ್ಯಕತೆ ಇಲ್ಲ ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹಾಡಿದ್ರೆ ಚೈತನ್ಯ ಮಹಾಪ್ರಭುಗಳ ಆರಾಧನೆ ಹ್ಮ್ ಆದ್ರೆ ಆ ಚೈತನ್ಯ ಮಹಾಪ್ರಭುಗಳ ಆರಾಧನೆ ಶುದ್ಧವಾಗಿ ಆಗಬೇಕು ವಿರುದ್ಧವಾಗಿ ಆಗ್ತಾ ಇಲ್ಲ ಅಂದ್ರೆ ನಾವು ಪಂಚತತ್ವವನ್ನ ಅವರನ್ನ ಆಹ್ವಾನಿಸಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಆದ್ರೆ ಹರೇ ಕೃಷ್ಣ ಮಹಾಮಂತ್ರ ಉಚ್ಚಾರ ಮಾಡಿದ್ರೇನೆ ಅದು ಚೈತನ್ಯ ಮಹಾಪ್ರಭುಗಳ ಆರಾಧನೆ ಅದು ಹ್ಮ್ ಇವರಿಬ್ಬರು ಸಹೋದರ ಯಾಕೆ ಬಂದಿದ್ದಾರೆ ಜೀವಿಗಳನ್ನು ಆವರಿಸಿರುವ ಅಜ್ಞಾನ ಅಂಧಕಾರವನ್ನು ಹೋಗ್ಲಾಡ್ಸೋದಿಕ್ಕೆ ನೋಡಿ ಅವ್ರು ಬಂದಿರೋದೇ ಈ ಅಜ್ಞಾನ ಅಂಧಕಾರವನ್ನು ಹೋಗ್ಲಾಡ್ಸಕ್ಕೆ ಕೊಟ್ಟಿರೋ ಪ್ರಕ್ರಿಯೆ ಅಷ್ಟು ಆನಂದಮಯವಾದದ್ದು ಆದರೂ ನಾವು ಅಜ್ಞಾನ ಅಂಧಕಾರದಲ್ಲೇ ಬಿದ್ದಿದ್ರೆ ನಮ್ಮ ಕತೆ ಏನು ಅಂತ ಯೋಚನೆ ಮಾಡ್ಬೋದು ನೀವು ಎಷ್ಟು ಗಟ್ಟಿಯಾಗಿ ಭೌತಿಕ ವಿಷಯಗಳನ್ನ ಹಿಡ್ಕೊಂಡಿದ್ದೀವಿ ಅನ್ನೋದು ಗೊತ್ತಾಗತ್ತೆ ಹ್ಮ್ ನಮ್ಮ ಜೀವನದಲ್ಲಿ ಕೃಷ್ಣ ಭಕ್ತಿಗೆ ಬಂದು ನಮ್ಮ ಅಜ್ಞಾನ ಅಂಧಕಾರ ದೂರವಾಗಿಲ್ಲ ಅಂದ್ರೆ ನಾವು ಬಹಳ ಗಟ್ಟಿಯಾಗಿ ಮಾಯೆಯನ್ನು ಹಿಡ್ಕೊಂಡಿದ್ದೀವಿ ಅಂತ ಅರ್ಥ ಅಜ್ಞಾನ ತಮೇರ ನಮ ಕಹಿ ಕೈತವ ಧರ್ಮ ಅರ್ಥ ಕಾಮ ಮೋಕ್ಷ ವಾಂಚಾದಿಸಬ ವಾಂಚ ಆದಿ ಸಬ ಅಜ್ಞಾನ ಅಂಧಕಾರವನ್ನು ಕೈತವ ಅಥವಾ ಮೋಸ ಎಂದು ಕರೆಯುತ್ತಾರೆ ಇದು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಗಳಿಂದ ಪ್ರಾರಂಭ ಆಗುತ್ತದೆ ಕೈತವ ಧರ್ಮ ಇಲ್ಲಿ ಹೇಳ್ತಾರೆ ಅಂಧಕಾರ ಏನು ಈ ಅಜ್ಞಾನ ಅಂಧಕಾರವನ್ನ ಹೋಗ್ಲಾಡ್ಸಕ್ಕೆ ಬಂದಿದ್ದಾರೆ ಅವರು ಈ ಅಜ್ಞಾನ ಅಂಧಕಾರ ಅಂದ್ರೆ ಏನು ಆ ಕೈತವ ಧರ್ಮ ಧರ್ಮ ಅರ್ಥ ಕಾಮ ಮೋಕ್ಷ ನೋಡಿ ಸಂಪೂರ್ಣ ಜಗತ್ತು ಈ ಧರ್ಮಾರ್ಥ ಕಾಮ ಮೋಕ್ಷಗಳ ಹಿಂದೆ ಓಡ್ತಾ ಇದೆ ಕಾಮ ಅಂದ್ರೆ ವಿಕರ್ಮವನ್ನಾದ್ರೂ ಮಾಡಿದ್ರು ಮಾಡಾದ್ರೂ ನಾವು ಕಾಮ ಇಂದ್ರಿಯ ತೃಪ್ತಿಯನ್ನು ಪಡ್ಕೊಳ್ಳೋಕೆ ಜನ ಕಷ್ಟ ಪಡ್ತಾ ಇದ್ದಾರೆ ಒಳ್ಳೆಯ ಜೀವನವನ್ನ ನಡೆಸ್ತಾ ಇರೋರು ಕೂಡ ಧರ್ಮದ ಪಾ ಪಥವನ್ನ ಪಾಲನೆ ಮಾಡ್ತಾ ಇರೋರು ಕೂಡ ಮಾಡ್ತಾ ಇರೋದೇನು ಧರ್ಮಾರ್ಥ ಕಾಮ ಮೋಕ್ಷ ದೊಡ್ಡ ದೊಡ್ಡ ಸನ್ಯಾಸಿಗಳು ಏನು ಮಾಡ್ತಾ ಇದಾರೆ ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದಾರೆ ಆದ್ರೆ ಇಲ್ಲಿ ಭಾಗವತದಲ್ಲಿ ಆರಂಭದಲ್ಲೇ ಹೇಳ್ಬಿಟ್ಟಿದ್ದಾರೆ ಮುಂದಿನ ಶ್ಲೋಕದಲ್ಲಿ ಧರ್ಮ ಪ್ರೋಜಿತ ಕೈತವತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ಸತಾ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮನಿ ಕೃತೆ ಕಿಂವಾ ಪರೇರೀಶ್ವರ ಸಧ್ಯತಿಭುಶುಶು ಕೈತವ ಧರ್ಮ ಇದು ಮೋಸ ಧರ್ಮಾರ್ಥ ಕಾಮ ಮೋಕ್ಷ ಇವೆಲ್ಲ ಮೋಸ ನಿಜವಾದದ್ದು ಕೇವಲ ಶುದ್ಧ ಭಕ್ತಿ ಅಷ್ಟೇ ಇನ್ನೆಲ್ಲವೂ ಮೋಸದ ವಿಷಯ ಭಾಗವತ ಅದಕ್ಕೆ ಹೇಳ್ತಾ ಇದೆ ಮಹಾಮುನಿ ವ್ಯಾಸದೇವನು ನಾಲ್ಕು ಮೂಲ ಶ್ಲೋಕಗಳಿಂದ ರಚಿಸಿರುವ ಶ್ರೀ ಶ್ರೇಷ್ಠ ಧರ್ಮ ಗ್ರಂಥವಾದ ಭಾಗವತದಲ್ಲಿ ಭಾಗವತೋತ್ತಮರ ಬಗೆಗೆ ವಿವರಣೆ ನೀಡಿ ಐಹಿಕ ಉದ್ದೇಶದ ಧಾರ್ಮಿಕತೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಲಾಗಿದೆ ಅದು ನಿಜವಾಗಿ ಜೀವಿಯ ತಾಪತ್ರೆಯನ್ನು ಹೋಗಲಾಡಿಸಿ ಐಶ್ವರ್ಯ ಸಮೃದ್ಧಿ ಮತ್ತು ಜ್ಞಾನಗಳನ್ನು ನೀಡುವಂತಹ ಶಾಶ್ವತವಾದ ಧರ್ಮದ ಅತ್ಯುತ್ತಮ ಅತ್ಯುನ್ ಅತ್ಯುತ್ತಮ ತತ್ವವನ್ನು ಪ್ರತಿಪಾದಿಸುತ್ತದೆ ಅದು ಭಾಗವತ ಜೀವಿಯ ತಾಪತ್ರಯಗಳನ್ನು ಹೋಗಲಾಡಿಸಿ ಐಶ್ವರ್ಯ ಸಮೃದ್ಧಿ ಮತ್ತು ಜ್ಞಾನಗಳನ್ನು ನೀಡುವಂತಹ ಶಾಶ್ವತವಾದ ಧರ್ಮದ ಅತ್ಯುತ್ತಮ ತತ್ವವನ್ನು ಅದು ಪ್ರತಿಪಾದಿಸುತ್ತೆ ಏನದು ಭಕ್ತಿ ಸೇವೆ ಶರಣಾಗತಿ ಭಾವದಿಂದ ಭಕ್ತಿಯಿಂದ ಈ ಧರ್ಮಗ್ರಂಥದ ಸಂದೇಶವನ್ನು ಕೇಳಬಯಸುವವರು ಕೂಡಲೇ ತಮ್ಮ ಹೃದಯಗಳಲ್ಲಿ ಭಗವಂತನನ್ನು ಸೆರೆ ಹಿಡಿಯಬಲ್ಲರು ಆದ್ದರಿಂದ ಭಾಗವತವನ್ನು ಬಿಟ್ಟು ಬೇರೆ ಧರ್ಮಗ್ರಂಥದ ಅವಶ್ಯಕತೆ ಇಲ್ಲ ಓಕೆ ನಾನಿದ ಮತ್ತೆ ನಾಳೆ ಮಾಡ್ತೀನಿ ಯಾಕಂದ್ರೆ ಇದು ನಾಲ್ಕು ಪೇಜ್ ಇದೆ ಭಾವಾರ್ಥ ನನಗೆ ನಾಲ್ಕು ಪೇಜ್ ಓದಕ್ಕೆ ಇವತ್ತು ಸಮಯ ಇಲ್ಲ ನಾನು ಕೆಲಸ ಇದು ಓಡಬೇಕು ಸೊ ಇವತ್ತು ಇಲ್ಲೇ ನಿಲ್ಲಿಸ್ತೀನಿ ತೊಂಬತ್ತನೇ ಶ್ಲೋಕಕ್ಕೆ ಈ ಪ್ರೋಜಿತ ಇದು ಬಹಳ ಮುಖ್ಯವಾದದ್ದು ಅದಕ್ಕೆ ಭಾಗವತದಲ್ಲಿ ಎಲ್ಲ ಮೂರು ಶ್ಲೋಕಗಳಿವೆ ಮೊದಲನೇದು ಓಂ ನಮೋ ಭಗವತೆ ವಾಸುದೇವಾಯ ಎರಡನೇದು ಈ ಧರ್ಮಪ್ರೋಜಿತ ಕೈತರು ಸೊ ಎರಡನೇ ಶ್ಲೋಕದಲ್ಲಿ ಹೇಳ್ಬಿಟ್ಟಿದ್ದಾರೆ ಭಾಗವತ ಯಾರಿಗೋಸ್ಕರ ಇರೋದು ಸರಣಾಂ ಸತಾಂ ಆ ಅಸೂಯೆ ಇಲ್ಲದೇ ಇರುವಂಥ ಜೀವಿಗಳು ಯಾರು ಈ ಕಾಮ ಕ್ರೋಧ ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳಿಂದ ಬಿದ್ದಿದ್ದಾರೆ ಅಂಥವ್ರಿಗೆ ಅಲ್ಲ ಇದು ಭಾಗವತ ಹ್ಮ್ ಅದಕ್ಕೆ ಅದಕ್ಕೆ ಆಮೇಲೆ ಬರೀತಾರೆ ಇದು ಪರಮಹಂಸರಿಗೋಸ್ಕರ ಇರುವಂತ ಪುರಾಣ ಅದೇ ನಾವು ಎಂಥ ಪರಮಹಂಸರು ನಾವು ಧರ್ಮಾರ್ಥ ಕಾಮ ಮೋಕ್ಷ ಯಾಕೆ ಇವೆಲ್ಲ ಯಾಕೆ ಬರೀ ಕಾಮದಲ್ಲಿ ಮುಳುಗಿರೋವಂಥದ್ದು ಈ ಭೌತಿಕ ಜಗತ್ತು ಧರ್ಮದ ಆಲೋಚನೆ ಇಲ್ಲ ಬಹಳ ಕಡೆ ಕಡಿಮೆ ಜನರಿಗೆ ಇರೋದು ಅವ್ರಿಗೆ ಪ್ರೌಪಾದರೆ ಹೇಳ್ತಾರೆ ಹೇಗೋ ಏನೋ ಭಾಗವತ ಓದಿದ್ರೆ ಅವರು ಪರಿಶುದ್ಧರಾಗಿ ಹೋಗ್ತಾರೆ ಪರಿಶುದ್ಧರಾಗಿ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಬಿಡ್ತಾರೆ ಅಂದ್ರೆ ಅದಕ್ಕೆ ಬೇಕಾಗಿರೋದು ನಿತ್ಯಂ ಭಾಗವತ ಸೇವೆಯ ಪ್ರತಿನಿತ್ಯ ಭಾಗವತ ಓದಬೇಕು ಹ್ಮ್ ಅದಕ್ಕೆ ನಾನು ಆ ಓದೋದು ಪ್ರೌಪಾದ್ರ ಪುಸ್ತಕಗಳನ್ನು ಓದೋದಕ್ಕೆ ಅಷ್ಟೊಂದು ಒತ್ತನ್ನು ಕೊಡ್ತಾ ಇರ್ತೀನಿ ಯಾಕಂದ್ರೆ ರೌಪಾದರ ಪುಸ್ತಕ ಓದಿದ್ರೇ ನಾವು ಪರಿಶುದ್ಧರಾಗೋದು ಆಗ್ಲೇ ನಮ್ಮ ಜಪ ಚೆನ್ನಾಗಿ ಆಗೋದು ಆಗ್ಲೇ ನಮ್ಮ ಭೌತಿಕ ಆಚ್ಛಾದನೆ ಆವರಣ ಅದು ಹೋಗೋದು ನಮ್ಮ ಹೃದಯದಲ್ಲಿ ಸುಪ್ತವಾಗಿರೋ ಭಕ್ತಿ ಪ್ರಕಟವಾಗೋದು ಕೃಷ್ಣ ಪ್ರೇಮ ಉದಯವಾಗೋದು ಭಗವಂತನ ಧಾಮಕ್ಕೆ ಹೋಗೋದು ಇವೆಲ್ಲ ಸಾಧ್ಯವಾಗೋದಕ್ಕೆ ಆ ಕೊಳೆ ಕಲ್ಮಶವನ್ನು ತೆಗೆದುಹಾಕಬೇಕು ಅದಕ್ಕಿರೋದು ಏಕೈಕ ಮಾರ್ಗ ಎಲ್ಲಕ್ಕಿಂತ ಬಹಳ ಪ್ರಬಲವಾದ ಮಾರ್ಗ ಭಾಗವತ ಶ್ರವಣ ಭಾಗವತ ಅಧ್ಯಯನ ಹ್ಞೂ ಈ ಒಂದು ಧರ್ಮಾರ್ಥ ಕಾಮಮೋಕ್ಷಗಳ ಬಗ್ಗೆ ಹ್ಮ್ ನಾಳೆ ಮುಂದುವರೆಸೋಣ ಇವತ್ತು ನಿಲ್ಸೋಣ ಯಾರು ಏನಾದ್ರು ಪ್ರಶ್ನೆಗಳು ಏನಾದ್ರು ಹೇಳೋದಿದೆಯಾ ವೈಕುಂಠದಲ್ಲಿ ಗೋಲೋಕ ಇದೆ ಪ್ರಯತ್ನ ವೈಕುಂಠದಲ್ಲಿ ಅವ್ರಿಗೆ ಗೊತ್ತಿಲ್ಲ ಗೋಲೋಕ ಅಂತ ಇದೆ ಅಂತ ಸಾಮಾನ್ಯವಾಗಿ ಈಗ ಇವಾಗ ಅಯೋಧ್ಯೆಯಲ್ಲಿರೋರು ಅವರಿಗೆ ರಾಮನ ಸೇವೆಯಲ್ಲಿ ಅವ್ರು ಸಂತೃಪ್ತರಾಗಿದ್ದಾರೆ ಇನ್ನೇನು ಬೇಕಾಗಿಲ್ಲ ಹಂಗೆ ವೈಕುಂಠದಲ್ಲಿ ವಿಷ್ಣುವಿನ ನಾರಾಯಣನ ಸೇವೆಯಲ್ಲಿ ತೊಡಗಿರೋ ಭಕ್ತರಿಗೆ ಬೇರೆ ಏನು ಬೇಕಾಗಿಲ್ಲ ಹ್ಮ್ ಹ್ಮ್ ಅದಕ್ಕೆ ಸಾಮಾನ್ಯವಾಗಿ ಪತಿತರ ಆಗಿರೋರು ಅಂತ ಹೇಳೋದು ಅದಕ್ಕೆ ನಾವು ಅಲ್ಲಿಂದ ಪತಿತರ ಅದಕ್ಕೆ ಅಲ್ಲಿಗೆ ವಾಪಸ್ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾರು ವೈಕುಂಠದಿಂದ ಪತಿತರಾಗಿದ್ದಾರೋ ಅವರು ವೈಕುಂಠಕ್ಕೆ ಹೋಗಕ್ಕೆ ಪ್ರಾರ್ಥನೆ ಮಾಡ್ತಾರೆ ಹ್ಮ್ ಅದಕ್ಕೆ ಹೆಚ್ಚು ಕಡಿಮೆ ಇಸ್ಕಾನ್ಗೆ ಬಂದಿರೋರು ಹೆಚ್ಚು ಕಡಿಮೆ ಗೋಲೋಕಕ್ಕೆ ಹೋಗೋದಕ್ಕೆ ಉದ್ದೇಶಿತರಾಗಿರೋರು ಹ್ಮ್ ಹೆಚ್ಚು ಕಡಿಮೆ ಯಾಕೆಂದರೆ ಚೈತನ್ಯ ಮಹಾಪ್ರಭುಗಳು ಇದ್ದಾಗ ಆ ರಾಮನ ಭಕ್ತರು ಇದ್ರು ಚೈತನ್ಯ ಮಹಾಪ್ರಭುಗಳ ಸಂಗಡಿಗರಲ್ಲಿ ಆದರೆ ಹೆಚ್ಚಿನ ಭಕ್ತರು ಎಲ್ಲರೂ ಕೃಷ್ಣನ ಭಕ್ತರು ಇದು ಬೃಹತ್ ಭಾಗವತ ಅಮೃತ ಅನ್ನೋ ಗ್ರಂಥದಲ್ಲಿ ಸನಾತನ ಗೋಸ್ವಾಮಿ ಅವರು ಹೇಳ್ತಾರೆ ಅಲ್ಲಿ ವೈಕುಂಠದಲ್ಲಿ ಅವರಿಗೆ ಗೋಲೋಕ ಬೃಂದಾವನದ ಬಗ್ಗೆ ಗೊತ್ತಿಲ್ಲ ನಾರಾದರೂ ಬಂದು ಗೋಪಕುಮಾರ್ ಅನ್ಗೆ ಅದಕ್ಕೆ ಹೇಳ್ತಾರೆ ನಿನಗ್ ನಾನು ಹೇಳ್ತೀನಿ ಇಲ್ಲಿ ವೈಕುಂಠದವ್ರಿಗೂ ಗೊತ್ತಿಲ್ಲ ಇದೆಲ್ಲ ಆ ನೀನು ಯಾಕೆ ದುಃಖಿತನಾಗಿದ್ಯಾ ಬೇರೆ ಏನೋ ಇದೆಯಾ ಇದಕ್ಕಿಂತ ಮಿಗಿಲಾದದ್ದು ಅನ್ನೋದು ಅವರಿಗೆ ಗೊತ್ತಿಲ್ಲ ಅಂತ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಭಗವಂತನ ಭಕ್ತರು ಅಂದ್ರೆ ಅಂದ್ರೆ ಹಿರಿಯ ಭಕ್ತರಂದ್ರೆ ಹಿಂದಿನ ಹಿಂದಿನ ಭಕ್ತರು ಅಥವಾ ಈಗ ಶರೀರಸ್ಥರಾಗಿರುವ ಭಕ್ತರು ಎಲ್ಲರನ್ನು ಶರೀರ ತ್ಯಾಗ ಮಾಡಿರುವವರನ್ನು ಮತ್ತೆ ಈಗಿರುವವರು ಹರೇ ಕೃಷ್ಣ